ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಯ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ಎಸ್ ಕೊಡುವಂತ ಸಮಯ ಬಂತು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ನಾಲ್ಕು ತಿಂಗಳ ಸರ್ವೆಗಳನ್ನ ನೋಡಿದಿರಿ ಎಲ್ಲರೂ ಕೂಡ ವಾಸ್ತವಕ್ಕೆ ಹತ್ತಿರ ಸರ್ವೆ ನಿಮ್ದು ಶಿವ ಅಂತ ಹೇಳ್ತಾರೆ ಹೌದು ಸತೀಶ್ ಅವರು ಯೋಗಿ ಅವರು ಫೀಲ್ಡ್ ಹೋದಾಗ್ಲೂ ಕೂಡ ಜನಗಳ ಅಭಿಪ್ರಾಯ ಅಷ್ಟೇ ವಾಸ್ತವನ ತಿಳಿಸ್ತಾ ಇದ್ದೀರಿ ಅಂತ ಈ ವಾಸ್ತವದ ಅಂಶ ಏನು ಗ್ರೌಂಡ್ ಅಲ್ಲಿ ಏನಿದೆ ಯಾರು ಯಾವ ಕ್ಷೇತ್ರದಲ್ಲಿ ಮುಂದಿದ್ದಾರೆ ಇದು ಗೆಲುವಲ್ಲ ಗೊತ್ತಿರಲಿ ಸರ್ವೆ ಹೇಗ್ ಮಾಡ್ತೀರಿ ಹೇಗ್ ಮಾಡ್ತೀರಿ ಅನ್ನೋ ಭಾಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವರು ಸವಾಲುಗಳನ್ನ ಹಾಕ್ತಾರೆ ಎಲ್ಲ ಪ್ರಶ್ನೆಗಳಿಗೆ ಸವಾಲುಗಳಿಗೆ ಉತ್ತರ ಕೊಡುವಂತ ಪ್ರತಿಯೊಂದು ಕ್ಷೇತ್ರದ ಮಾಹಿತಿಯನ್ನ ಯಾವುದೇ ರೀತಿಯ ಗೊಂದಲ ಇಲ್ದೇನೆ ಪಕ್ಷದ ಪರವಾಗಿ ಇಲ್ದೇನೆ ಏನು ಗ್ರೌಂಡ್ ರಿಯಾಲಿಟಿ ಅದನ್ನ ಕೊಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ನೀವು ಹಾಕೋದು ವೋಟ್ಗಳು ಅಂತ ಬರೀ ಸೋಷಿಯಲ್ ಮೀಡಿಯಾ ಬಂದಂತ ವೋಟರ್ಸ್ ಗಳ ಲೆಕ್ಕ ಹಾಕೊಂಡು ಹಾಕಲ್ಲ ಒಂದು ಜನಗಳು ಒಂದು ಜರ್ನಲಿಸ್ಟ್ಗಳು ಮತ್ತೆ ಕಾರ್ಯಕರ್ತರು ವಾತಾವರಣ ಈ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮಾಡ್ತೇವೆ ಸೊ ಇನ್ನೂರ ಕ್ಷೇತ್ರಗಳ ಪಕ್ಕಾ ಸರ್ವೆ ಕೊಡೋದೇ ನಮ್ಮ ಕೆಲಸ ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ರು ಗೆಲ್ದ ಅಂತ ಬ್ರೇಕಿಂಗ್ ನ್ಯೂಸ್ ನಮ್ದಲ್ಲ ಏನ್ ಏನಿಲ್ಲ ಚೇಂಜ್ ಆಗಬಹುದು ಅಭ್ಯರ್ಥಿಗಳು ಫೈನಲ್ ಆದ್ಮೇಲೆ ಚೇಂಜಸ್ ಆಗಬಹುದು ಗ್ರಾಮೀಣ ಭಾಗದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಒಬ್ಬ ಪ್ರಭಾವಿ ವ್ಯಕ್ತಿ ಐದ್ ಸಾವಿರ ಹತ್ತು ಸಾವಿರ ಗೆಲ್ಲುವ ಸೋಲುವ ಕ್ಷೇತ್ರದಲ್ಲಿ ವ್ಯತ್ಯಾಸವಾದ್ರೆ ಪಕ್ಷಾಂತರ ಮಾಡಿದ್ರೆ ಅಲ್ಲಿ ಚೇಂಜಸ್ ಆಗ್ತಿರುತ್ತೆ ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತವೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಕಂಪ್ಲೀಟ್ ಚಿತ್ರಣವನ್ನ ನಾವು ಇವತ್ತು ನಿಮ್ಮ ಮುಂದೆ ಇಡ್ತೇವೆ ಅದು ಮೊದಲನೇದಾಗಿ ನಾವು ಬೆಳಗಾವಿ ಜಿಲ್ಲೆಯಿಂದ ಶುರು ಮಾಡ್ತೇವೆ ಎಂದಿನಂತ ಮೊದಲ ಕ್ಷೇತ್ರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಶಿಕಲಾ ಜೊಲ್ಲೆ ಪಿಯ ಕ್ಯಾಂಡಿಡೇಟ್ ಬಹುತೇಕ ಆಗ್ತಾರೆ ಅಂಡ್ ಕಾಂಗ್ರೆಸ್ ಇಂದ ಕಸಾಯ್ ಪಾಟೀಲ್ ಲಕ್ಷ್ಮಣರಾವ್ ಸಿಂಗ್ಳೆ ವೀರ್ ಕುಮಾರ್ ಪಾಟೀಲ್ ಉತ್ತಮ್ ಪಾಟೀಲ್ಗೆ ಲಿಸ್ಟ್ ದೊಡ್ಡದಾಗಿದೆ ಕಾಂಗ್ರೆಸ್ ಇಂದ ಗಂಡು ಯಾರು ಅಂತ ಇನ್ನು ಗೊತ್ತಾಗಿಲ್ಲ ಗಂಡು ಮೀನ್ಸ್ ಕ್ಯಾಂಡಿಡೇಟ್ ಯಾರು ಅಂತ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಗೊತ್ತಾದ್ರೂ ಸಹ ಬಿಜೆಪಿ ಪ್ರಬಲವಾದಂತಹ ಅಭ್ಯರ್ಥಿ ಶಶಿಕಲಾ ಜೊಲ್ಲೆ ಅವರು ಸೊ ಹೀಗಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆಗುವವರೆಗೂ ಸಹ ಶಶಿಕಲಾ ಜೊಲ್ಲೆ ನಿರಾಳ ಸದ್ಯಕ್ಕೆ ಕರ್ನಾಟಕ ಟಿವಿಯ ಒಂದು ಫೆಬ್ರವರಿ ಸರ್ವೇಲೂ ಕೂಡ ಶಶಿಕಲಾ ಜೊಲ್ಲೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಯಾವಾಗ ಬಂದಾಗಲೂ ಅವರದೇ ಮುನ್ನಡೆ ಅಂದ್ರೆ ಕಾಂಗ್ರೆಸ್ ಅವರು ಇಷ್ಟು ಬೇಗ ತೀರ್ಮಾನ ಮಾಡಿ ಟಫ್ ಇರೋ ಕ್ಷೇತ್ರದಲ್ಲಿ ಬೇಗ ಕ್ಯಾಂಡಿಡೇಟ್ ಅನ್ನು ಅನೌನ್ಸ್ ಮಾಡಿದ್ರೆ ಬದಲಾವಣೆ ಆಗ್ತಿತ್ತು ಬಟ್ ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣ್ತಾ ಇಲ್ಲ ಶಶಿಕಲಾ ಜೊಲ್ಲೆ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೇಲೂ ಸಹ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಅದೇ ಇನ್ನು ಗೊಂದಲ ಇದೆ ಕಾಂಗ್ರೆಸ್ಗೆ ನಾಲ್ಕು ಜನ ಇದಾರೆ ಯಾರು ಫೈನಲ್ ಆಗಿಲ್ಲ ಬಹುಶಃ ಫೆಬ್ರವರಿಗೆ ಬಂದ್ಬಿಡುತ್ತೆ ಲಿಸ್ಟ್ ಅಂತ ಇದ್ರು ಬರ್ಲಿಲ್ಲ ಮಾರ್ಚ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಅಂತಿದೆ ಅದರಲ್ಲೂ ಕಾಂಗ್ರೆಸ್ ಲಿಸ್ಟ್ ಅನೌನ್ಸ್ ಮಾಡಿದ್ರು ಸಹ ಇಲ್ಲಿ ಶಶಿಕಲಾ ಜೊಲ್ಲೆ ಪ್ರಬಲ ಪೈಪೋಟಿಯನ್ನ ಕೊಡ್ತಾರೆ ಈಸಿ ಆಗಿ ಸೋಲಲ್ಲ ಈ ಹಾಗೆ ನೋಡಿದ್ರೆ ವಾತಾವರಣದ ವಿಚಾರ ಬಂದಾಗ ರಿಸಲ್ಟ್ ಕೂಡ ಅವ್ರಿಗೆ ಆಗಬಹುದು ಶಶಿಕಲಾ ಜೊಲ್ಲೆ ನಿಪ್ಪಾಣಿಯಲ್ಲಿ ಈಗ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಫಲಿತಾಂಶವೂ ಸಹ ಇದೇ ಆದಿಯಲ್ಲಿ ಬರ್ಬೋ ಬರುವ ಲೆಕ್ಕಾಚಾರಗಳು ಕ್ಷೇತ್ರದಲ್ಲಿ ಇದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಕ್ಕೋಡಿ ಚಿಕ್ಕೋಡಿ ಸಲಗ ವಿಧಾನಸಭಾ ಕ್ಷೇತ್ರ ಸಿಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ನ ಗಣೇಶು ಕೇರಿ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ನಿಂದ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆದರೆ ಬಿ ಜೆ ಯಾರಪ್ಪ ಆಕಾಂಕ್ಷಿ ಅಥವಾ ಯಾರಿಗೆ ಸಿಗಬಹುದು ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ವಿಶೇಷವಾಗಿ ನಾವು ನಿಪ್ಪಾಣೆ ಬಗ್ಗೆ ಮಾತನಾಡ್ತಾ ಇದ್ವಿ ಶಶಿಕಲಾ ಜೊಲ್ಲೆ ಅವರ ಮಗ ಬಸವಪ್ರಸಾದ್ ಜೊಲ್ಲೆ ಇಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಗೆ ಪಾಸಿಟಿವ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಗ್ರೌಂಡ್ನಲ್ಲಿ ಕೇಳಿ ಬರ್ತಾ ಇದೆ ಅದು ಬಿಟ್ಟರೆ ಮಹಂತೇಶ್ ಮಠ ಅವ್ರ ಹತ್ರರು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಜಗದೀಶ್ ಮಠ ಆಮೇಲೆ ಅಮಿತ್ ಕೋರೆ ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಬಿ ಜೆ ಪಿಯಲ್ಲಿ ಚಿಕ್ಕೋಡಿ ಸಲಗ ಕ್ಷೇತ್ರಕ್ಕೆ ಬಟ್ ಕಾಂಗ್ರೆಸ್ಸಿಂದ ಗಣೇಶ ಹುಕ್ಕೇರಿ ಸಿಟ್ಟಿಂಗ್ ಎಮ್ ಎಲ್ ಎ ಕ್ಲಿಯರು ಅವ್ರಿಗೆ ಟಿಕೆಟು ಸೊ ಈ ಒಂದು ಚಿಕ್ಕೋಡಿ ಸದ ಈ ಕ್ಷಣದ ಒಂದು ಟ್ರೆಂಡ್ ನೋಡಿದಾಗ ಪಿಯಲ್ಲಿ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಇಲ್ಲ ಹೀಗಾಗಿ ಗಣೇಶ್ ಉಕ್ಕೇರಿ ಸುಲಭವಾಗಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಈ ಕ್ಷಣಕ್ಕೆ ಫೆಬ್ರವರಿಯ ಕರ್ನಾಟಕ ಟಿವಿಯ ಸರ್ವೆಯಲ್ಲಿ ಕಾಂಗ್ರೆಸ್ನ ಗಣೇಶ್ ಉಕ್ಕೇರಿ ಚಿಕ್ಕೋಡಿ ಸರ್ ಕ್ಷೇತ್ರದಿಂದ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಜಸ್ಟ್ ಇದೊಂದೇ ಅಲ್ಲ ಕೇವಲ ಮುನ್ನಡೆ ಅನ್ನೋದಕ್ಕಿಂತ ಅವ್ರಿಗೆ ಯಾರೇ ಕ್ಯಾಂಡಿಡೇಟ್ ಆದರು ಏನು ಶಶಿಕಲಾ ಜೊಲ್ಲೆ ಅವರ ಮಗ ಬಸವ ಪ್ರಸಾದ್ ಜೊಲ್ಲೆ ಅಥವಾ ಶಿವಪ್ರಸಾದ್ ಹಿಂಗೆಲ್ಲ ಚರ್ಚೆಗಳಿದೆ ಬಟ್ ಏನೇ ಆದರೂ ಸಹ ಗಣೇಶ್ ಹುಕ್ಕೇರಿ ಟ್ರೆಂಡ್ ಜೊತೆಗೆ ಭವಿಷ್ಯ ಕೂಡ ಹೇಳ್ಬೇಕಲ್ಲ ಇಲ್ಲಿ ಕ್ಯಾಂಡಿಡೇಟ್ ಯಾರೇ ಆದರೂ ಯಾರೇ ಆದರು ಗಣೇಶ್ ಹುಕ್ಕೇರಿ ಗೆಲುವಿನ ಅಂತರ ಚೇಂಜಸ್ ಆಗ್ಬೋದು ಹೊರತು ಗೆಲವನ್ನ ತಡೆಯಲು ಸಾಧ್ಯ ಹೇಗೆ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ಬಿಜೆಪಿಯನ್ನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ಚಿಕ್ಕೋಡಿಯಲ್ಲಿ ಗಣೇಶ್ ಉಕ್ಕೇರಿಯ ಗೆಲುವಿನ ಅಂತರ ವ್ಯತ್ಯಾಸ ಆಗಬಹುದೇ ಹೊರತು ಗಣೇಶ್ ಹುಕ್ಕೇರಿಯನ್ನು ಸೋಲಿಸುವ ಸಾಧ್ಯತೆಗಳು ತೀರಾ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಇನ್ನು ಮುಂದಿನ ಕ್ಷೇತ್ರ ಅತಣಿ ವಿಧಾನಸಭಾ ಕ್ಷೇತ್ರ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹೇಶ್ ಕುಮಟಳ್ಳಿ ಅಲ್ಲಿ ಶಾಸಕರು ಲಕ್ಷ್ಮಣ್ ಸವದಿ ಸೋತಿದ್ರು ಅವರು ಎಂ ಎಲ್ ಸಿ ಇದಾರೆ ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಿಂದ ಆದರೂ ಮಹೇಶ್ ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ಅವರ ಶಿಷ್ಯ ಸೊ ಹಾಗಾಗಿ ಅವರಿಗೆ ಟಿಕೆಟ್ ಆಗುತ್ತೆ ಆಗಿಲ್ಲ ಅಂದ್ರೆ ಬೇರೆ ಬೇರೆ ಕಥೆ ಆಗಬಹುದು ಸದ್ಯಕ್ಕೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಯಾವುದೇ ವ್ಯತ್ಯಾಸಗಳಿಲ್ಲ ಅಂಡ್ ಕಾಂಗ್ರೆಸ್ ಇಂದ ಗಜಾನನ ಮಂಗ್ಸೂಳಿ ಸದಾಶಿವ ಬುಟಾಳೆ ಶಿವ ಗುಡಾಪುರ ದರೇಪ್ಪ ಟಕಣ್ಣನವರ್ ಬಸು ಬುಟಾಳೆ ಬಸವರಾಜ್ ಬಿಸಪ್ಪನ ಕೊಪ್ಪ ಲಿಸ್ಟು ದೊಡ್ಡದಾಗಿದೆ ಕಾಂಗ್ರೆಸ್ ಇಂದ ಈಗೇನಾರು ಇಲ್ಲಿ ಮಹೇಶ್ ಕುಂಪಳಿಗೆ ಟಿಕೆಟ್ ಮಿಸ್ ಮಾಡಿದ್ರೆ ಬಿಜೆಪಿ ಅವರು ಕ್ಯಾಚ್ ಹಾಕೊಂಡ್ ಟಿಕೆಟ್ ಕೊಡಬೇಕು ಎಲ್ಲ ಲಕ್ಷ್ಮಣ್ ಜ ಐಜಾಕ್ ಮಾಡಬೇಕು ಇದು ಯಾವುದೂ ಸಾಧ್ಯತೆಗಳಿಲ್ಲ ಸೊ ಕಾಂಗ್ರೆಸ್ ಇಂದ ಯಾರೇ ಕ್ಯಾಂಡಿಡೇಟ್ ಆದರೂ ಅಥಣಿಯಲ್ಲಿ ಟಫ್ ಫೈಟ್ ಆಗ್ಬಹುದಷ್ಟೇ ಕೆಲವೊಂದು ಪ್ರಭಾವಿ ಪ್ರಬಲ ಅಭ್ಯರ್ಥಿಗಳನ್ನ ಹಾಕಿದ್ರೆ ಲಕ್ಷ್ಮಣ್ ಸವದಿ ಮಹೇಶ್ ಕುಮ್ಟಳ್ಳಿ ಒಟ್ಟಾಗಿ ಒಂದಾಗಿ ಚುನಾವಣೆ ಮಾಡೋಣ ಬಾ ಜೋಡೆತ್ತಿನ ರೀತಿ ಕೆಲಸ ಮಾಡಿದ್ರೆ ಯಾರಿಗೆ ಟಿಕೆಟ್ ಸಿಕ್ಕುದು ಬಿಜೆಪಿ ಗೆಲುವನ್ನ ತಡೆಯಲು ಸಾಧ್ಯವಿಲ್ಲ ಬಟ್ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ತಪ್ಪಿಸಿದ್ರೆ ಸ್ವಲ್ಪ ಉಲ್ಟ ಆಗ್ಬಹುದು ಕ್ಷೇತ್ರದಲ್ಲಿ ಸದ್ಯಕ್ಕೆ ಆತರ ಏನು ಆಗ್ತಾ ಇಲ್ಲ ಈಗ ಬಿ ಬಿಜೆಪಿಯವರು ಕೆರೆದು ಉಣ್ಣ್ಮಾಡ್ಕೊಳ್ಳೋ ಸೀನ್ಗಳು ಸದ್ಯ ಕಡಿಮೆ ಅಂತ ಅನ್ಕೋತೀನಿ ಈ ವಿಚಾರದಲ್ಲಿ ಇಲ್ಲಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಅನ್ನು ತಪ್ಪಿಸಿದ್ರೆ ರಮೇಶ್ ಜಾರಕಿಹೊಳಿ ಸಹ ರೋಚ್ ಕೇಳ್ತಾರೆ ಬೇರೆ ಬೇರೆ ತರ ಆಗುತ್ತೆ ಸೊ ಹಾಗಾಗಿ ಅತಣಿ ಕ್ಷೇತ್ರ ಮಹೇಶ್ ಕುಂಟಳಿ ಮತ್ತೆ ಲಕ್ಷ್ಮಣ ಸವದಿ ಇಬ್ರು ಒಟ್ಟಾಗಿ ಚುನಾವಣೆಯನ್ನು ಮಾಡಿದ್ರೆ ಬಾರಿ ಅಂತರದಲ್ಲಿ ಬಿಜೆಪಿನ ಗೆಲ್ಲಿಸಿಕೊಳ್ಳಬಹುದು ಅದ್ರಲ್ಲಿ ಯಾವ್ದು ರೀತಿ ಡೌಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಅಂತರದ ವಿಚಾರದ ಲೆಕ್ಕಾಚಾರಕ್ಕೆ ಬರ್ಬೇಕಾಗತ್ತೆ ಕಾಂಗ್ರೆಸ್ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾ ನಾಯಕಿ ರಾಜ್ಯ ನಾಯಕಿ ಅವರು ಜಿಲ್ಲಾ ನಾಯಕಿ ಅಲ್ಲ ಹೌದು ರಾಜ್ಯ ನಾಯಕಿ ರಾಜ್ಯ ಕಾಂಗ್ರೆಸ್ ನಾಯಕಿ ಈಗ ಅವ್ರದ್ದೇನು ಪ್ರತಿಷ್ಠೆ ನೋಡಬೇಕು ಏನಾಗುತ್ತೆ ಅಂತ ಬಟ್ ಅತಣಿಯಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕಾಗವಾಡ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಮ್ ಎಲ್ ಎ ಶ್ರೀಮಂತ ಪಾಟೀಲ್ ಬಿ ಜೆ ಪಿಲಿದ್ದಾರೆ ಈಗ ಸೊ ಬಿ ಜೆ ಪಿಯಿಂದ ಅವರೇ ಟಿಕೆಟ್ ಆಕಾಂಕ್ಷೆ ಇದ್ದಾರೆ ಇಲ್ಲ ಅವ್ರ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಶ್ರೀಮಂತ ಪಾಟೀಲ್ ಅಥವಾ ಅವ್ರ ಮಗ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟು ಅನ್ನೋ ಒಂದು ಗೊಂದಲ ಇದೆ ರಾಜು ಕಾಗೆ ಟಿಕೆಟ್ ಕೇಳ್ತಿದ್ದಾರೆ ರಾಜು ಕಾಗೆ ಜೊತೆಗೆ ದಿಗ್ವಿಜಯ್ ಪವಾರ್ ದೇಸಾಯಿ ಆಮೇಲೆ ಮಗುದವ ಅಲ್ಲಪ್ಪ ಮೇನ್ಗಾವನ್ ಅವರು ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ನಿಂದ ಒಂದು ರೀತಿ ಕನ್ಫರ್ಮ್ ಇಲ್ಲ ಯಾರಿಗೆ ಟಿಕೆಟ್ ಅಂತ ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ಸ್ ಕೂಡ ಬಂದು ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಜೊತೆ ಸಭೆಯನ್ನು ಮಾಡಿ ಒಬ್ಬ ಇಬ್ಬರು ವ್ಯಕ್ತಿಗಳನ್ನು ಫೈನಲ್ ಮಾಡಿದ್ದಾರೆ ಅನ್ನೋ ಚರ್ಚೆ ಆಗ್ತಿದೆ ಆದರೆ ಇಬ್ಬರನ್ನು ಕೂರಿಸಿ ಮೀಟಿಂಗ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಗೊಂದಲ ಆಗಿದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೀಗಾಗಿ ಕಾಗವಾಡ ವಿಧಾನಸಭಾ ಕ್ಷೇತ್ರ ಈ ಕ್ಷಣಕ್ಕೆ ಬಿಜೆಪಿಯ ಶ್ರೀಮಂತ ಪಾಟೀಲ್ ಅಥವಾ ಅವ್ರ ಮಗ ಯಾರ್ ಟಿಕೆಟ್ ಕೊಟ್ಟರು ಕೂಡ ಬಿಜೆಪಿಯ ಅಭ್ಯರ್ಥಿಗೆ ಗೆಲುವನ್ನು ಸಾಧಿಸಬಹುದು ಈ ಕ್ಷಣಕ್ಕೆ ಅನ್ನೋ ಒಂದು ಟ್ರೆಂಡ್ ಬರ್ತಾ ಇದೆ ಕಾಗವಾಡ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಗವಾಡದಲ್ಲಿ ಶ್ರೀಮಂತ್ ಪಾಟೀಲ್ ಅಂತ ಬಿಜೆಪಿ ಮುನ್ನಡೆ ಯಾಕೆಂದ್ರೆ ಇಲ್ಲಿ ಶ್ರೀಮಂತ್ ಪಾಟೀಲ್ ಹಿಂದೆ ಜೆಡಿಎಸ್ ಇಂದ ಅಪ್ ನಂತರ ಕಾಂಗ್ರೆಸ್ ಇಂದ ಗೆದ್ದಿದ್ರು ಈಗ ಬಿಜೆಪಿ ಶಾಸಕರು ಶ್ರೀಮಂತ್ ಪಾಟೀಲ್ ಪ್ಲಸ್ ಬಿಜೆಪಿ ಇಲ್ಲಿ ಪ್ರಬಲವಾಗಿದೆ ಹೀಗಾಗಿ ಶ್ರೀಮಂತ್ ಪಾಟೀಲ್ ಅಥವಾ ಅವರ ಮಗನಿಗೆ ಟಿಕೆಟ್ ಆಗಬಹುದು ಇಲ್ಲಿ ಯಾವುದೇ ರೀತಿಯ ಮಹತ್ವದ ಬದಲಾವಣೆ ಟಿಕೆಟ್ ಅಲ್ಲಿ ಬಿಜೆಪಿ ಆಗೋದಿಲ್ಲ ಅಂಡ್ ಕಾಂಗ್ರೆಸ್ ಇನ್ನು ಕಾಯ್ದು ನೋಡುವ ತಂತ್ರ ಇನ್ನು ಆಗತ್ತೆ ಆಗತ್ತೆ ಅಂತಿದ್ದಾರೆ ಬಟ್ ಈ ಕ್ಷೇತ್ರ ಕಾಗವಾಡದಲ್ಲಿ ಕಮಲ ಪಕ್ಷ ಮುನ್ನಡೆಯನ್ನು ಸೊ ಇಲ್ಲೇನು ಅಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಟಫ್ ಫೈಟ್ ಆಗುತ್ತೆ ಬಟ್ ಏನೇ ಫೈಟ್ ಆದ್ರೂ ಸಹ ತಕ್ಷಣಕ್ಕೆ ಬಿಜೆಪಿ ಎಸ್ ಬಟ್ ಲಾಫ್ ಟೈಮ್ ಬಂದಾಗ್ಲೂ ಸಹ ಟಫ್ ಫೈಟ್ ಇದೆ ಬಿಜೆಪಿ ಸುಲಭವಾಗಿ ಸೋಲಭ್ಯ ಒಪ್ಪುವ ಸಾಧ್ಯತೆ ಇಲ್ಲ 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 ರಾಜುಕ್ಕಾಗಿ ಯಾವ ಮಟ್ಟಕ್ಕೆ ಆ ಬೌನ್ಸ್ ಇದಾಗ್ತಾರೆ ಹೇಳ್ತಾರೆ ಪುಟಿದ್ ಹೇಳ್ತಾರೆ ಅಂತ ಬಟ್ ಫೆಬ್ರವರಿ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಶ್ರೀಮಂತ ಪಾಟೀಲ್ ಅಂದ್ರೆ ಬಿಜೆಪಿ ಮುನ್ನ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಕುಡುಚಿ ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಿ ರಾಜು ಬಿಜೆಪಿಯ ಶಾಸಕರು ಅವರಿಗೆ ಟಿಕೆಟ್ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ ಅಲ್ಲಿ ಬಟ್ ಇಲ್ಲಿ ಕಾಂಗ್ರೆಸ್ ಇಂದ ಅಮಿತ್ ಶಾ ಘಾಟ್ಗೆ ಮಹೇಶ್ ತಮ್ಮಣ್ಣನವರ್ ಇವರಿಬ್ರು ನಡುವೆ ದೊಡ್ಡ ಮಟ್ಟದ ಒಂದು ಕಾಳಗ ನಡೀತಾ ಇದೆ ಟಿಕೆಟ್ ಕಾಗಿ ಒಬ್ರು ಖರ್ಗೆ ಟೀಮ್ ಮತ್ತೊಬ್ರು ಲಕ್ಷ್ಮೀ ಟೀಮ್ ಕರ್ಗೆ ಟೀಮ್ ಮತ್ತೊಬ್ಬರು ಡಿ ಕೆ ಕರ್ಗೆ ಟೀಮ್ ಸಾಂಗ್ ಅನ್ಬೋದಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್ ಮಹೇಶ್ ಅವರು ಇಬ್ರು ಒಂದಾದರೆ ಟಿಕೆಟ್ ಯಾರು ಸಿಗತ್ತೆ ಇಲ್ಲಿ ಫಲಿತಾಂಶ ಪಿ ರಾಜೀವ್ ನಾನೇ ಗೆದ್ದೆ ಅಂತ ಟವಲ್ ಅಳಾಡ್ಸ್ಕೊಂಡು ಮೆಸೇಜ್ ತಿರ್ಕೊಂಡು ಏನು ಓಡಾಡಂಗಿಲ್ಲ ಟಫ್ ಇದೆ ಇಲ್ಲಿ ಬಟ್ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಆದ್ಮೇಲೆ ಉಳಿದವರು ಸಪೋರ್ಟ್ ಮಾಡಿದ್ರೆ ಮಾತ್ರ ವ್ಯತ್ಯಾಸ ಸದ್ಯಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನ ಘೋಷಣೆ ಮಾಡಿ ಈ ಕಾರಣಕ್ಕಾಗಿ ಈ ತಿಂಗಳು ಕುಡಚಿಯಲ್ಲಿ ರಾಜೀವ್ ಅವರು ಖುಷಿ ಖುಷಿಯಾಗಿ ಗುಡ್ಡಾಡಬಹುದು ಏನಾರ ಇಬ್ರು ಸೇರ್ಕೊಂಡು ಆಣೆ ಮಾಡಿ ಯಾರಿಗೆ ಟಿಕೆಟ್ ಅನ್ನು ಕೊಟ್ಟರು ನಾವು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸುತ್ತೇವೆ ಅಂತ ಪ್ರಮಾಣ ಮಾಡಿದ್ರೆ ಕಾಂಗ್ರೆಸ್ ಕುಡಚಿಯಲ್ಲಿ ಗೆಲ್ಲಬಹುದು ಮಾಡಬಹುದು ಸೊ ಕೆಲವೊಂದಿಷ್ಟು ಜನ ಮಾತಾಡ್ತಿದ್ರು ಆ ಒಂದು ವಿಚಾರ ಟ್ರೆಂಡಿಂಗ್ ವಿಚಾರವಾಗಿ ರಾಜೀವ್ಗೆ ಸ್ವಲ್ಪ ನೆಗೆಟಿವ್ ಇದೆ ಕ್ಷೇತ್ರ ಕಾಂಗ್ರೆಸ್ ಒಂದಾದ್ರೆ ನೀವು ಹೇಳದಂತೆ ಆರಾಮಾಗಿ ಗೆಲ್ಲಬಹುದು ಬಟ್ ಕಾಂಗ್ರೆಸ್ ಒಂದಾಗಬೇಕ ಯಾರು ಕೊಟ್ಟರು ಎಲೆಕ್ಷನ್ ಕಾಂಗ್ರೆಸ್ಗೆ ನಾವು ವೋಟ್ ಹಾಕ್ತೀವಪ್ಪ ಕಾಂಗ್ರೆಸ್ ಚಿಹ್ನೆ ಪರವಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂದ್ರೆ ಕಾಂಗ್ರೆಸ್ ಪರವಾಗಿ ರಿಸಲ್ಟ್ ಆಗಬಹುದು ಅಂತ ಬಟ್ ಇನ್ನು ಆಗಿಲ್ಲ ಯಾರಿಗೆ ಟಿಕೆಟ್ ರಾಜೀವ್ ಅದ್ಭುತವಾದ ಭಾಷಣಕಾರ ಅದ್ಭುತವಾದ ಲೀಡರ್ ಅದ್ಭುತವಾದ ಕೆಲಸಗಾರ ಅಂತ ಹೆಸರನ್ನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಅದೊಂದು ನೆಗೆಟಿವ್ ಇದೆ ಕಾಂಗ್ರೆಸ್ ಹಿಂಗೆ ಕಚ್ಚಾಡ್ಕಂಡ್ ಕಿತ್ತಾಡ್ಕಂಡ್ ನಿಂತಿದ್ರೆ ನನಗೆ 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 ಅಂತ ಒಬ್ಬರು ಕಾಲು ಹೇಳಿದ್ರೆ ಆಗಲ್ಲ ರಾಜೀವ್ ಆಟ್ರಿಕ್ ಅನ್ನ ಸಾಧಿಸ್ತಾರೆ ಡ್ಯೂಟಿ ಇಲ್ಲ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆ ಪ್ರಕಾರ ಕುಡುಚಿಯಲ್ಲಿ ಬಿಜೆಪಿ ಬಿಜೆಪಿ ರಾಯಭಾಗ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಎಲ್ ಎ ಬಿಜೆಪಿಯ ದುರ್ಯೋಧನ ಐಹೊಳೆ ಸೊ ಅವ್ರಿಗೆ ಟಿಕೆಟ್ ಬಹುತೇಕ ಕನ್ಫರ್ಮು ಅದರಲ್ಲಿ ಏನು ಡೌಟ್ ಇಲ್ಲ ಇನ್ನು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಅನ್ನೋ ಒಂದು ಲೆಕ್ಕಾಚಾರ ಇದೆ ಮಹಾವೀರ ಮೋಹಿತಿ ಹೆಸರು ಬರ್ತಾ ಇದೆ ಜೊತೆಗೆ ಶಂಭು ಕಲ್ಲೋಳ್ಕರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸುರೇಶ್ ಪ್ರಶಾಂತ್ ಹೈಹೋಳೆ ಇವರ ಹೆಸರು ಕೂಡ ಬರ್ತಾ ಇದೆ ನೋಡ್ಬೇಕು ಯಾರು ಟಿಕೆಟ್ ಕೊಡಬಹುದು ಅಂತ ಇಲ್ಲಿ ಮಹಾವೀರ್ ಮೋಹಿತ ಜೊತೆಗೆ ಶಂಭು ಶಂಭು ತುಂಬ ಟ್ರೈ ಮಾಡ್ತಿದ್ದಾರೆ ಇವರು ನಿವೃತ್ತ ಐ ಎ ಎಸ್ ಆಫೀಸರ್ ಕೂಡ ಹೌದು ಹಾಗಾಗಿ ಅವರು ಹೇಗೆ ಆಡಳಿತದಲ್ಲಿ ಪಟ್ಟುಗಳನ್ನು ರಾಜಕಾರಣದಲ್ಲಿ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಇನ್ನು ಪ್ರದೀಪ್ ಕುಮಾರ್ ಮಾಳಗಿ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಈಗ ಕಾಂಗ್ರೆಸ್ನಿಂದ ಮಾಡ್ತಾರೋ ಪಕ್ಷೇತರಕ್ಕೆ ಹೋಗ್ತಾರೋ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ಶಿಷ್ಯ ಸೊ ಹೀಗಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡೋ ಡೌಟು ಪಕ್ಷೇತರವಾಗಿ ನಿಲ್ಲಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಈ ಒಂದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಇದೆ ಸದ್ಯ ಈ ಈ ಕ್ಷಣಕ್ಕೆ ಯಾರಿಗೆ ಟಿಕೆಟ್ ಫೈನಲ್ ಅಂತ ಗೊತ್ತಿಲ್ಲ ಸೊ ಹೀಗಾಗಿ ರಾಯಬಾಗ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಬಿ ಜೆ ಪಿಯ ದುರ್ಯೋಧ ದುರ್ಯೋಧನ ಹೈವಳಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಏನಾದ್ರು ಟಿಕೆಟ್ ಫೈನಲ್ ಮಾಡಿ ಶಂಭು ಶಂಭುವವ್ರಿಗೇನೂ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಟಫ್ ಫೈಟ್ ಕೊಡಬಹುದು ಚುನಾವಣೆ ಮಾಡ್ಕೊಳ್ಬಹುದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ ಬಟ್ ಕಾಂಗ್ರೆಸ್ ಇಂದ ಇನ್ನು ಫೈನಲ್ ಆಗಿಲ್ಲ ಈ ಕ್ಷಣಕ್ಕೆ ಫೆಬ್ರವರಿಗೆ ದುರ್ಯೋಧನ ಹೇಳ ಬಿಜೆಪಿಯ ಅಭ್ಯರ್ಥಿ ಸೊ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಯ್ಬಾಗ್ ದಲ್ಲಿ ಸೊ ರಮೇಶ್ ಜಾರಕಿಹೊಳಿ ಫ್ಯಾಕ್ಟ್ರು ಪ್ರದೀಪ್ ಕುಮಾರ್ ಮಾಳಗಿ ಅಥವಾ ಶಂಭು ಇಲ್ಲ ಪ್ರದೀಪ್ ಕುಮಾರ್ ಮಾಳಗಿ ಅವರು ಇಂಡಿಪೆಂಡೆಂಟ್ ಲೆಕ್ಕಾಚಾರಗಳು ಕಾಂಗ್ರೆಸ್ ಇಂದ ಮಹಾವೀರ್ ಮೋಹಿ ಶಂಭು ಕಲೋಳ್ಕರ್ ಪ್ರಶಾಂತ್ ಪ್ರಶಾಂತ್ ಪ್ರಶಾಂತ ಇವರು ಅಂದ್ರೆ ಮೂರು ಜನರ ಕಿತ್ತಾಟದಲ್ಲಿ ನಾಲ್ಕನೇ ಅವರು ಲಾಭ ಲಾಭ ಅನ್ನೋ ರೀತಿ ದುರ್ಯೋಧನ ಹೈವಳೆ ಗೆಲುವು ಇಂಗಿ ಆಗ್ತದೆ ಅನ್ನೋ ಚರ್ಚೆ ಲೈಕ್ ಇವ್ರ ಇವರಿಗೂ ಕಾಂಗ್ರೆಸ್ ಅಲ್ಲಿ ಯಾವತ್ತು ಯಾವತ್ತೂ ಒಗ್ಗಟ್ಟಾಗ್ತಿಲ್ಲ ಆ ಇರೋದು ಜೊತೆಗೆ ಒಬ್ಬ್ಯಾರೋ ಪ್ರಭಾವಿಗಳು ಬಿಜೆಪಿ ಪರವಾಗಿ ನಿಲ್ತಕ್ಕಂಥದ್ದು ರಿಸಲ್ಟ್ ಗಳು ಚೇಂಜಸ್ ಆಗ್ತದೆ ಶಂಭು ಕಲ್ಲೋಳ್ಕರ್ ದೊಡ್ಡ ಮಟ್ಟದ ಲಾಬಿಯನ್ನ ಮಾಡ್ತಾ ಇದ್ದಾರೆ ಲಾಬಿ ಅಂದ್ರೆ ಪ್ರಭಾವನ ಬೆಳೆಸ ರಾಜಕಾರಣ ಇಲ್ವಲ್ಲ ಪ್ರಭಾವವನ್ನು ಮಾಡ್ತಾ ಇದ್ದಾರೆ ಟಿಕೆಟ್ ಅವರಿಗಾದರೆ ಶಂಭು ಕಲ್ಲೋಳ್ಕರ್ಗಾದರೆ ಪ್ರಬಲ ಪೈಪೋಟಿ ಕೊಡಬಹುದು ಅನ್ನೋ ಚರ್ಚೆ ಕೂಡ ಇದೆ ಮಹಾವೀರ್ಮೋತಿ ಕೂಡ ಸ್ಟ್ರಾಂಗ್ ಆ ತರದ್ದೇನಿಲ್ಲ ಬಟ್ ಆದ್ರೆ ದುರ್ಯೋಧನ ಈ ವೇಳೆ ಇವರಲ್ಲಿ ಅವರ ಇವರ ಇವರ ಕನ್ಫ್ಯೂಷನ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ಸಪೋರ್ಟರ್ಸ್ಗೆ ಮತದಾರರಿಗೆ ಕಾಂಗ್ರೆಸ್ ಪರವಾಗಿ ಯಾರೋ ಆಗ್ತಾರೆ ಸೊ ಅದು ದುರ್ಯೋಧನ ಐವಳೆಗೆ ಅನುಕೂಲ ಆಗ್ತದೆ ಇಲ್ಲಿ ಕೂಡ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಅಹ್ ದುರ್ಯೋಧನ ಐವಳೆ ಅಂದ್ರೆ ಬಿಜೆಪಿ ಇಲ್ಲಿ ರಾಯಭಾಗದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಹುಕ್ಕೇರಿ ಹುಕ್ಕೇರಿ ಹುಕ್ಕೇರಿನಲ್ಲಿ ಏನು ಅಂತಂದ್ರೆ ಉಮೇಶ್ ಕತ್ತಿ ಅವರಿಲ್ಲದ ಚುನಾವಣೆ ಇದು ಮೊದಲ ಚುನಾವಣೆ ಮೂರು ನಾಲ್ಕು ದಶಕದಿಂದ ಉಮೇಶ್ ಕತ್ತಿ ಅವರು ಇಲ್ಲಿ ಕಾಂಗ್ರೆಸ್ ಇಂದ ಎ ಬಿ ಪಾಟೀಲ್ ಬಿಜೆಪಿಯಿಂದ ನಿಖಿಲ್ ಕತ್ತಿ ಬಹುತೇಕ ಅಂತ ಹೇಳಲಾಗ್ತದೆ ಬಟ್ ರಮೇಶ್ ಕತ್ತಿ ಹೆಸರು ಕೂಡ ಚಾಲ್ತಿಯಲ್ಲಿದೆ ರಾಜೇಶ್ ನೇರ್ಲಿ ಕೂಡ ಹೆಸರು ಬರ್ತಿದೆ ಬಟ್ ನಿಖಿಲ್ ಕತ್ತಿಗೆ ಬಹುತೇಕ ಟಿಕೆಟ್ ಆಗುತ್ತೆ ಅಂತ ಹೇಳಲಾಗ್ತದೆ ಉಮೇಶ್ ಕತ್ತಿ ಅವರ ಪ್ರಾಬಲ್ಯ ಜೊತೆಗೆ ಅವರಿಲ್ಲದ ಚುನಾವಣೆ ನಿಖಿಲ್ ಕತ್ತಿ ಒಂದು ಕತ್ತಿ ಫ್ಯಾಮಿಲಿ ಆಕ್ಟಿವ್ನೆಸ್ ಒಂದ್ ಸ್ವಲ್ಪ ಎ ಬಿ ರ ವಿರುದ್ಧ ಸ್ವಲ್ಪ ಅಂತರ ಒಂದ್ ತಿಂಗಳು ಆಚೆ ಒಂದ್ ತಿಂಗಳು ಈಚೆ ವ್ಯತ್ಯಾಸಿದೀರಿ ನಿಖಿಲ್ ಕತ್ತಿ ನಿಂತ್ಕೊಂಡ್ರೆ ಏನ್ ರಿಸಲ್ಟ್ ಪಕ್ಕ ಆಗ್ಬಿಡುತ್ತೆ ಅಂತಲ್ಲ ಬಟ್ ಟ್ರೆಂಡ್ ಆಚೆ ಈಚೆ ವ್ಯತ್ಯಾಸಗಳು ಬಳಸುವ ಸಾಧ್ಯ ಆಗ್ತಿರುತ್ತಲ್ಲಿ ಇಲ್ಲಿಗ ಉಕ್ಕೇರಿನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಟಿಕೆಟ್ ಏನಾರು ನಿಖಿಲ್ ಕತ್ತಿ ಬಿಟ್ಟು ಬೇರೆಯವ್ರಿಗೆ ಆದರೆ ಬೇರೆಯವ್ರಿಗೆ ಕೊಡ್ತಾರೆ ಕತ್ತಿ ತಿರ್ಕೊಂಡ್ರು ಅವ್ರ ಮಗನ್ ಕೊಡ್ತಾರೆ ಅನ್ನೋ ಭಾವನೆ ಓಡಾಟ ಹಾಗಾಗಿ ಬಿಜೆಪಿ ಈ ಕಾರಣಕ್ಕೆ ಸ್ವಲ್ಪ ಇಲ್ಲಿ ರಮೇಶ್ ಕತ್ತಿ ಅವ್ರಿಗಾದರೇ ಎ ಬಿ ಪಾಟೀಲ್ ಚುನಾವಣೆ ಮಾಡಬಹುದು ಅವ್ರಿಗೆ ಲಾಭ ಆಗಬಹುದು ಕಾಂಗ್ರೆಸ್ ಅನ್ನೋ ಚರ್ಚೆಗಳು ಕೂಡ ಇದೆ ಬಟ್ ಸದ್ಯಕ್ಕೆ ಬಿಜೆಪಿಯಲ್ಲಿ ಬಹಳ ದೊಡ್ಡ ಮಟ್ಟದ ಬೀದಿ ಕಾಳಗ ಏನು ಆಗ್ತಾ ಇಲ್ಲ ಉಮೇಶ್ ಕತ್ತಿ ಫ್ಯಾಮಿಲಿ ಟಿಕೆಟ್ ಆಗುತ್ತೆ ಅದು ಹೆಚ್ಚು ಕಮ್ಮಿ ನಿಖಿಲ್ ಕತ್ತಿಲ್ ಕತ್ತ ಹಿನ್ನೆಲೆ ಒಂದ್ ಸ್ವಲ್ಪ ಮುನ್ನಡೆ ನಲ್ವ ಸೀನ್ ಎಲ್ಲ ಇಲ್ಲ ಎ ಬಿ ಗಿಂತ ಸ್ವಲ್ಪ ಮುನ್ನಡೆ ಅಷ್ಟೇ ನೆಕ್ಸ್ಟ್ ಮಂತ್ ಚೇಂಜ್ ಆಗಬಹುದು ಇಲ್ಲಿ ಹೇಳಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ಬಿಜೆಪಿ ಹುಕ್ಕೇರಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಅರಬಾವಿ ವಿಧಾನಸಭಾ ಕ್ಷೇತ್ರ ರಮೇಶ್ ಜಾರಕಿ ಅವರ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರ ಸೊ ಬಿಜೆಪಿಯಿಂದ ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ನೆಕ್ಸ್ಟು ಅವರೇ ಕೂಡ ಅಭ್ಯರ್ಥಿ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇದೆ ಕನ್ಫರ್ಮ್ ಆಗ್ತಿಲ್ಲ ಇನ್ನು ಟಿಕೆಟ್ ಫೈಟ್ ನಡೀತಾ ಇದೆ ಈಗಲೂ ಕೂಡ ಅರವಿಂದ್ ದಳವಾಯಿ ಅವರು ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಜೊತೆಗೆ ಭೀಮಪ್ಪ ಗಡಾದಿ ಹಿಂದೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರು ಸೋತಿದ್ ಸೋತಿದ್ರು ಸಾಮಾಜಿಕ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತರು ಕೂಡ ಹೌದು ಸ್ವಲ್ಪ ಹೆಸರಿದೆ ಆ ಭಾಗದಲ್ಲಿ ಭೀಮಪ್ಪ ಗಡಾತ್ಗೆ ಅವ್ರಿಗೆ ಟಿ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಇನ್ನು ಫೈನಲ್ ಆಗಿಲ್ಲ ಬಟ್ ಅರಬಾವಿ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಅವರ ಭದ್ರಾ ಕೋಟೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಹಿಂದೆ ಜೆ ಡಿ ಎಸ್ ಅಲ್ಲಿ ಕೂಡ ಗೆದ್ದಿದ್ರು ಆಮೇಲೆ ಬಿಜೆಪಿ ಬಂದ ಮೇಲೆ ಕೂಡ ತಮ್ಮ ಅಂತರವನ್ನ ಜಾಸ್ತಿ ಮಾಡ್ಕೊಂಡು ಗೆಲ್ತಾ ಇದ್ದಾರೆ ಈಗಲೂ ಆ ಒಂದು ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಗೆದ್ದೇ ಗೆಲ್ತೀನಿ ಅಂತರ ಜಾಸ್ತಿ ಮಾಡ್ಕೊಬೇಕಷ್ಟೇ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕನ್ಫರ್ಮ್ ಆದರೂ ಕೂಡ ಯಾರಿಗೆ ಭೀಮಪ್ಪ ಗಡಾಜ್ ಅಥವಾ ಅರವಿಂದ್ ದಳವ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ತಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಗ್ರೌಂಡಲ್ಲೂ ಕೂಡ ಆ ಥರ ವಾತಾವರಣ ಇದೆ ಬಾಲಚಂದ್ರ ಜಾರಕಿಹೊಳಿ ಪರವಾದ ವಾತಾವರಣ ಇದೆ ಸೊ ಕರ್ನಾಟಕ ಟಿ ವಿಯ ಸರ್ವೆ ಫೆಬ್ರವರಿಯಲ್ಲೂ ಕೂಡ ಬಿ ಜೆ ಪಿಯ ಬಾಲಚಂದ್ರ ಜಾರಕಿಹೊಳಿ ಅರಬಿ ಅರಬಾವಿ ಕ್ಷೇತ್ರದಿಂದ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಏನು ಅಕ್ಟೋಬರ್ ಇಂದ ಇವ್ರೆ ಮುಂದೆ ಹೌದು ಫೆಬ್ರವರಿಲೂ ಇವ್ರೆ ಮುಂದೆ ಮಾರ್ಚ್ ಏಪ್ರಿಲ್ ಮೇ ಇಂದ ಒಂದು ಕ್ಷೇತ್ರಗಳು ಚೇಂಜ್ ನಾವು ನಿಂತಕಂಡ ಸರ್ವೆ ಅಂತ ಏನು ಹೇಳೋಕ್ಕಿಂತ ಬಾಲಚಂದ್ರ ಜಾರಕಿಹುಳಿ ಗೆಲ್ತಾರೆ ಗ್ರೌಂಡ್ ರಿಪೋರ್ಟ್ ಅದು ಲೀಡ್ ಎಷ್ಟೋ ಅಂತ ಎಲೆಕ್ಷನ್ ಆಗ್ಬೇಕು ಅಂತ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳರಿಂದ ಎಂಟು ಜನ ರಿಸಲ್ಟ್ ಫಿಕ್ಸ್ ಒಂದು 10 ಹೆಚ್ಚಿಗೆ ಕಡಿಮೆ ಅತ್ಯಾ ಅಂತ ಅನ್ಕೊಂಡಬಹುದು ಅಷ್ಟೇ ಗೆಲ್ತಾರೆ ಏ ನೀವು ಯಾರೋ ಪರವಾಗಿಲ್ಲ ಗಣೇಶ ಹುಕೇರಿ ಪಾರ್ಟಿ ಕಾಂಗ್ರೆಸ್ ತಾನೆ ಹೌದು ಅವರು ಮುನ್ನಡೆ ಇದೆ ಅವ್ರನ್ನ ಸೋಲ್ಸಕ್ಕಾಗಲ್ಲ ಟ್ರೆಂಡ್ ಇದೆ ಅಂತ ಪಾರ್ಟಿ ಅನ್ನೋ ಪ್ರಶ್ನೆ ಇಲ್ಲ ವ್ಯಕ್ತಿ ಆಯಾ ಕ್ಷೇತ್ರದ ಪ್ರಬಲ ವ್ಯಕ್ತಿಗಳ ಲೆಕ್ಕಾಚಾರಗಳು ಅರ್ಬಾವಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ನಿಲ್ತಾರೆ ಅನ್ನೋದು ಇದು ಸೋಲಿನ ಅಂದ್ರೆ ಅವ್ರ ಗೆಲುವಿನ ನಂತರ ಕಡಿಮೆ ಆಗಬಹುದೇನೋ ಅಷ್ಟೇ ಈ ಬಾರಿ ಏನ್ ಬಾಲಚಂದ್ರ ಜಾರಕಿಹೊಳಿ ಗೂಟ ಹೊಡ್ಕೊಂಡು ಕೂತಿರ್ತಾರೆ ಅವರೇ ಗೆಲ್ತಾರೆ ಹೇಳ್ತಾ ಇಲ್ಲ ಬಟ್ ಈ ಚುನಾವಣೆ ಗೆಲ್ತಾರೆ ಫೆಬ್ರವರಿ ಸರ್ವೇ ಕೂಡ ಕರ್ನಾಟಕ ಟಿವಿಯ ಪ್ರಕಾರ ಅರಬಾವಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಗೋಕಾಕ್ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬ್ರದರ್ ರಮೇಶ್ ಜಾರಕಿಹೊಳಿ ಅವ್ರ ಕ್ಷೇತ್ರ ಇದ್ನೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾಗಲಿಲ್ಲ ಇಲ್ಲೂ ಇದೇ ಕತೆ ರಮೇಶ್ ಜಾರಕಿಹೊಳಿ ಗೆಲ್ತಾರೆ ಇನ್ನು ಈ ವರ್ಷದ ಚುನಾವಣೆಯಲ್ಲಿ ಸೋಲ್ಸೋದ್ ಬಹಳ ಕಷ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ ಅಂತ ಸುದ್ದಿ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದರೆ ಆಮೇಲೆ ನೀನೇ ಸಾಕಿದ ಗಿಣಿ ಹ್ಮ್ ಸಾಕ ರಮೇಶ್ ಜಾರಕಿಹೊಳಿ ಅವ್ರನ್ನ ರಾಜಕಾರಣವಾಗಿ ರಾಜಕಾರಣದಲ್ಲಿ ಅವರ ಬಿಸ್ನೆಸ್ ಎಲ್ಲಾ ಆದಿಯಲ್ಲೂ ಬೆಳೆಸಿದ್ದು ಶಕ್ತಿ ತುಂಬಿದ್ದು ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಚಾಲ್ತಿಯಲ್ಲಿದೆ ಆದ್ರೆ ನನಗ್ ಗೊತ್ತಿರೋಂಗೆ ಪ್ರಬಲ ಎದುರಾಳಿಗಳು ಯಾರು ಹ್ಮ್ ದುರ್ಬಲರ ವಿರುದ್ಧ ಗೆದ್ದು ರಾಜ್ಯ ಆಳೋರ ಸಂಖ್ಯೆ ಜಾಸ್ತಿ ನಮ್ಮಲ್ಲಿ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಏನು ತಮ್ಮ ಕ್ಷೇತ್ರ ಇದೆಲ್ಲ ಬೆಳಗಾವಿ ಗ್ರಾಮೀಣ ಅದ್ರ ಜೊತೆಗೆ ಇಲ್ಲೂ ನಿಂತ್ಕೊಬಹುದು ಒಂದು ಪ್ರಯೋಗ ಮಾಡಬಹುದು ಅನ್ನೋ ಒಂದು ಚರ್ಚೆ ಕಳೆದ ಒಂದು ನಾಲ್ಕೈದು ದಿನದ ಆಗ್ತಾ ಇದೆ ಈ ಒಂದು ವಿಚಾರವಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ನಿಲ್ಲಿಸಿ ರಮೇಶ್ ಜಾರಕಿಹೊಳಿ ನ ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಪ್ಲಾನ್ ತಂತ್ರಗಾರಿಕೆ ಈ ಸಿಡಿ ವಿಚಾರವಾಗಿ ಸಾಕಷ್ಟು ಮುಜುಗರವನ್ನು ಅನುಭವಿಸಿದಾಯ್ತು ರಮೇಶ್ ಜಾರಕಿಹೊಳಿ ಎಷ್ಟು ಮುಜುಗರ ಅನುಭವಿಸಿದ್ರು ಅಷ್ಟೇ ಮುಜುಗರವನ್ನ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹಬ್ಬಾಳ್ಕರ್ ಅನುಭವಿಸಿದ್ದಾರೆ ಮಹಾನಾಯಕ ಸಿ ಡಿ ಅಧ್ಯಕ್ಷ ಈ ತರ ಕಮೆಂಟ್ಸ್ ಎಲ್ಲ ಬಂತಲ್ವಾ ನನ್ಗ ಅರ್ಥ ನನ್ಗೆ ಅರ್ಥ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ನೇರವಾಗಿ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಿಡಿಗಳು ಮಾಡ್ಕೊಂಡು ನಿಂತವ್ರೆ ಅವರು ಸಿಡಿಗಳ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಸಿಡಿ ಫ್ಯಾಕ್ಟರಿ ಅಧ್ಯಕ್ಷ ಅಂತ ಇದರಲ್ಲಿ ಇವ್ರೆಲ್ಲ ಪಾತ್ರ ಇದೆ ಅಂತ ಹೇಳಿದಾರೆ ನೇರವಾಗಿ ಎದೆ ತಟ್ಟಿ ಹೇಳಬೇಕು ಪ್ರಮಾಣ ಮಾಡ್ತೇನೆ ಕನಕಪುರದ ಕಬ್ಬಾ ಸಾತ್ನೂರ್ ಕಬ್ಬಾಳ ಮೇಲೆ ನನ್ಗೆ ಅದ್ರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಧೈರ್ಯ ಅದು ಮೆಚ್ಚಬೇಕು ಮುಜುಗರ ಹೆಂಗೆ ಹ್ಮ್ ಮಾಡಿದ್ರೆ ಮುಜುಗರ ಹ್ಮ್ ಮಾಡಿಲ್ಲ ಅಂದ್ರೆ ಎದೆ ತಟ್ಟಿ ರಮೇಶ್ ಜಾರಕಿಹೊಳಿ ಹೇಳ್ತಾರ ಸುಳ್ಳು ಈಗ ರಮೇಶ್ ಜಾರಕಿಹೊಳಿ ಸೀರಿಯಲ್ ಬಂದ್ರಪ್ಪ ಅವ್ರೆ ಅಲ್ವಾ ಇಲ್ಲ ಅಂತ ಹೇಳ್ತಿಲ್ಲ ನನ್ನ ಮೋಸ ನನ್ನ ಬಲೆಗೆ ಬೀಳ್ಸಿದ್ದಾರೆ ಅಂತ ಹೇಳ್ತಾರ ಬಲೆಗೆ ಬಿದ್ದವರ ಬಲೆಗೆ ಸಿಕ್ಕಾಕೊಂಡಿದ್ರೋ ಬಲೆಗೆ ಬೀಳ್ಸಿದಾರೋ ಬೇರೆ ವಿಚಾರ ಸೊ ಆ ಅವ್ರು ಒಪ್ಕೊಂಡಿದ್ದಾರೆ ಅದ್ ನಮ್ಗೆ ಕಾರಣ ಇನ್ನೊಬ್ರು ಅಂತ ಹೇಳ್ತಾರೆ ಡಿಕೆ ಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹೇಳ್ತಿದ್ದಾರೆ ಇವ್ರು ಮಾಡಿ ಇವರು ತಪ್ಪ ಮಾಡಿಲ್ಲ ನಿಮಿಷ ಲಾಚ ಯಾರು ಅಲ್ವಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಬಹುದು ಡಿ ಕೆ ಶಿವಕುಮಾರ್ ಆಗಬಹುದು ನಿರಾಕರಿಸಿಲ್ಲ ಡಿ ಕೆ ಶಿವಕುಮಾರ್ ಏನ್ ಹೇಳುದು ನಾನು ಪ್ಯಾಂಟ್ ಬಿಚ್ಚ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಎರಡ್ ಸಾವಿರದ ಇಸ್ವಿಂದ ಡಿ ಕೆ ಶಿವಕುಮಾರ್ ರಾಜಕಾರಣಿಗಳು ಅಧಿಕಾರಿಗಳ ಸೇಡಿ ಮಾಡ್ಕೊಂಡೆ ಬೆದರಿಕೆ ಹಾಕೊಂಡೆ ರಾಜಕಾರಣ ಮಾಡ್ಕೊಂಡು ಮೇಲೆ ಅಂತ ಹೇಳಿರೋ ಆರೋಪವನ್ನು ನಿರಾಕರಿಸಿಲ್ಲ ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿಲ್ಲ ಸೊ ಹಾಗಾಗಿ ಅವರು ನಿರಾಕರಿಸದ ಕಾರಣ ರಮೇಶ್ ಜಾರಕಿಹೊಳಿ ಹೇಳ್ತಾರು ಸತ್ಯ ಇರಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದರೆ ಗೋಕಾಕ್ ರಮೇಶ್ ಜಾರಕಿಹೊಳಿ ಒಂದು ಮಾತಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ವೈಯಕ್ತಿಕ ವಿಚಾರಕ್ಕೆ ಹೋಗಂಗಿಲ್ಲ ಬಿಟ್ಬಿಡಿ ಇವನು ಇಲ್ಲೆಗೆ ಈ ಒಂದು ಸಮರ ಈ ಒಂದು ಗಲಾಟೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಮೂವರ್ಗೂ ಸಮಸ್ಯೆ ಎಸ್ ಅಂತ ಒಂದು ಮಾತನ್ನ ಸ್ಪಷ್ಟವಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ಇದರ ಅರ್ಥ ರಮೇಶ್ ಜಾರಕಿಹೊಳಿ ಮಾತ್ರ ಬೆತ್ತಲಾಗಿಲ್ಲ ನೀವು ಬೆತ್ತಲಾಗ್ತಾ ಇದೀರಿ ನಿಮ್ಮ ಮರೆ ಕೂಡ ಹೋಗುತ್ತೆ ಅಂತ ಆಮೇಲೆ ರಮೇಶ್ ಜಾರಕಿಹೊಳಿ ಸುಮ್ ಸುಮ್ನೆ ಹೋಗ್ಲಿಲ್ಲ ಡೆಲ್ಲಿಗೆ ಸಿಬಿಐ ತನಿಖೆಗೆ ಅಂತ ರಮೇಶ್ ಮೀಟ್ ಆಗಿ ಒಂದು ವೇಳೆ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಹೇ ಅವ್ನ ಯಾರು ಪ್ಯಾಂಟ್ ಬಿಚ್ಚ ಕೇಳಿದ್ದು ಅದು ಆರೋಪ ಆಗೋಯ್ತು ಸಿಬಿಐ ತನಿಖೆ ಆದ್ರೆ ಬಿಚ್ಚುದವ್ರು ಓಕೆ ಬಿಚ್ಚಿಸೋರು ಯಾರು ಅಂತ ಬರ್ತಾರೆ ಬಿಚಿದರ ಶೂಟ್ ಮಾಡಿದ ಯಾರು ಪ್ರೊಡ್ಯೂಸರ್ ಯಾರು ಎಲ್ಲ ಬರು ಸ್ಕ್ರಿಪ್ಟ್ ರೈಟರ್ ಯಾರು ಎಲ್ಲ ಬರ್ತಾವ ಅಲ್ಗೆ ಆಗ ಡಿ ಕೆ ಶಿವ್ ಕುಮಾರ್ ಹಿಂಗ್ ಹೇಳಕಾಗಲ್ಲ ಸಿಬಿಐ ಮುಂದೆ ಅವ್ರ ಬಿಚ್ಚ ಉಂಕಣಪ್ಪ ಅವ್ರ್ ಬಿಚ್ಚಿದ್ರು ಬಿಚ್ಚಿದಿನ ತಾನೆ ಇದು ರಾಂಗ್ ಎಸ್ ಅದಲ್ಲ ಎರಡ್ ಸಾವಿರನ ಕೆಲಸ ಕೆಲ್ಸ ಮಾಡಿಗಿಂತ ನೀನ್ ಏನು ಏನು ಅದೇನಾಗತ್ತೆ ಸಮಾಜದ ಮುಂದೆ ಮಾನಸಿಕವಾಗಿ ಯುದ್ಧ ಇವಲ್ಲ ಮಾನ ಮರ್ಯಾದೆ ಅಂತರಲ್ಲ ಎಸ್ ಬಟ್ ಅದೆಲ್ಲ ಇದ್ದವ್ರಿಗೆ ಓಕೆ ಮುಂದೆ ಹೋಗೋಣಲ್ಲ ರಮೇಶ್ ಹಾರ್ಕೋಳಿ ಯಾರೇ ಬಂದರು ಯಾರೇ ಬಂದರು ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಬಂದ್ರು ಗೋಕಾಕಕ್ಕೆ ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಸೋಲ್ತಾರೆ ಚೇಂಜಸ್ ಇದೆಯಾ ಸದಿ ಏನಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ರೆ ಫೈಟ್ ಕೊಡಬಹುದು ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದರು ನಾನು ಹೇಳ್ತಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಿನ ಗುರು ಹ್ಮ್ ಡಿ ಕೆ ಶಿವಕುಮಾರ್ ಬಂದ್ರು ಗೋಕಾಕಲ್ ರಮೇಶ್ ಜಾರಕಿಹೊಳಿಯನ್ನ ಸೋಲ್ಸಲು ಸಾಧ್ಯ ಇಲ್ಲ ಕರ್ನಾಟಕ ಇಲ್ಲ ಫೆಬ್ರವರಿ ಅಲ್ಲಿ ರಮೇಶ್ ಜಾರಕಿಹೊಳಿ ಮುಂದೆ ಇದ್ದಾರೆ ರಿಸಲ್ಟ್ ಕೂಡ ಬಹುತೇಕ ಆಗುತ್ತೆ ನೋ ಡೌಟ್ ಮುಂದೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಯಮಕನ ಮರಡಿ ಮತ್ತೊಬ್ಬ ಜಾರಕಿಹೊಳಿ ಸಹೋದರ ಕಾಂಗ್ರೆಸ್ನ ಸಿಟಿಂಗ್ ಮೇಲೆ ಎಲ್ ಎ ಸತೀಶ್ ಜಾರಕಿಹೊಳಿ ಸೊ ಕಾಂಗ್ರೆಸ್ ಇಂದ ಅವ್ರಿಗೆ ಟಿಕೆಟ್ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಸ್ವಲ್ಪ ಒಂದು ಸಣ್ಣ ಅಸಮಾಧಾನ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಕೆಲವೊಂದಿಷ್ಟು ಹೇಳಿಕೆಗಳ ವಿಚಾರವಾಗಿ ಅದಾದ್ಮೇಲೆ ತಮ್ಮ ಮಕ್ಕಳನ್ನ ಬೆಳೆಸ್ತಾರೆ ಅನ್ನೋ ಒಂದು ವಿಚಾರವಾಗಿ ಕಾರ್ಯಕರ್ತನ ಬೆಳೆಸಲ್ಲ ಅನ್ನೋ ಒಂದು ವಿಚಾರವಾಗಿ ಕೆಲವೊಂದಿಷ್ಟು ಅಸಮಾಧಾನ ಇದೆ ಆದ್ರೂ ಕೂಡ ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ನ ಟಿಕೆಟ್ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ನು ಬಿಜೆಪಿಯಿಂದ ಮಾರುತಿ ಅಷ್ಟಗಿ ಜೊತೆಗೆ ಬಸವರಾಜ್ ಹುಂದ್ರಿ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅಹ್ ನೋಡ್ಬೇಕು ಯಾರಿಗೆ ಟಿಕೆಟ್ ಫೈನಲ್ ಆಗ್ಬಹುದು ಅಂತ ಕಳೆದ ಬಾರಿ ಸತೀಶ್ ಜಾರಕಿಹೊಳಿ ತುಂಬಾ ಅಂತರದಿಂದ ಏನು ಗೆದ್ದಿರ್ಲಿಲ್ಲ ಅಹ್ ಎರಡು ಸ್ಮಾಲ್ ಮಾರ್ಜಿನ್ ಎರಡು ವರ್ಷ ಸಾವಿರ ಮತಗಳಿಂದ ಗೆದ್ದಿದ್ರು ಸೊ ಹೀಗಾಗಿ ಈ ಸಲ ಟಫ್ ಆಗಬಹುದು ಅವ್ರ ನಾಮಿನೇಷನ್ ಹಾಕ್ಬಿಟ್ಟು ಓಟ್ ಹೋಗ್ಬಿಡಿ ಅಂತ ಸುಮಾರು ಬಂಗಾರಪ್ಪು ಟೈಪ್ ಹಂಗೆ ಹಾಕ್ಬಿಟ್ಟು ಹೋಗ್ಬಿಟ್ರೆ ಜನ ವೋಟ್ ನ ಬಿಜೆಪಿ ಹಾಕ್ಬಿಡ್ತಾರೆ ಮಾಡಬೇಡಿ ಪ್ರಚಾರ ಮಾಡಿ ಅಂತ ಹೇಳೋ ಅವರು ಓಹೋ ಒಂಥರ ನಲ್ವತ್ತರಿಂದ ಇಪ್ಪತ್ತೈದಕ್ ಬಂದಿಲ್ಲ ಎರಡೂವರೆಗೆ ಬಂದೈತೆ ಈ ಸರ್ ಅವೆಲ್ಲ ಆಗಲ್ಲ ಜೊತೆಗೆ ಅವ್ರು ಹಿಂದೂ ವಿರೋಧಿ ಹೇಳಿಕೆ ಕೊಡ್ತಾರೆ ಒಂದಷ್ಟು ಅವ್ರದ್ದು ಒಂದು ಹೌದು ಅವರು ದೇವ್ರು ದಿಂಡ್ರು ಇವ್ ಯಾವ್ದು ನಂಬಲ್ಲ ನಂಬಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ತಿಳುವಳಿಕೆ ಓಕೆ ಆದರೆ ನಾನು ಅರಿವನ್ನ ಮೂಡಿಸುತ್ತಿದ್ದೇನೆ ಓಕೆ ಅಂದ್ರೆ ಮತ್ತೊಬ್ಬರಿಗೆ ಭಾವನೆಗಳಿಗೆ ಕೆದಕಿ 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 ಅರಿವನ್ನೂ ಮಾತು ಅಂದ್ರೆ ಇಲ್ಲಿ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಶಶಿಕಾಲ್ ಜೊಲ್ಲೆ ಇವರು ಕೂಡ ಈ ಅಮಂಕ್ರಮರಡಿಯನ್ನು ಬಿಜೆಪಿ ಗೆಲ್ಸ್ಬೇಕು ಉಮೇಶ್ ಕತ್ತಿ ಏನಾರ ಬದುಕಿದ್ರೆ ಉಮೇಶ್ ಕತ್ತಿ ಏನಾರ ಬದುಕಿದ್ರೆ ಯಮಕನ ಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಈಸಿ ಇರ್ಲಿಲ್ಲ ಉಮೇಶ್ ಕತ್ತಿ ಸವಾಲ್ ಹಾಕಿದ್ರು ನಾನು ಬಿಜೆಪಿ ಬಿಜೆಪಿನ ಅಂತ ಅಲ್ಲಿ ಉಕ್ಕೇರಿ ತಾಲೂಕ್ ಬರುತ್ತಲ್ಲ ಕೆಲವೊಂದಿಷ್ಟು ಭಾಗ ಈ ಕ್ಷೇತ್ರಕ್ಕೆ ಯಮಕನ ಮರಡಿಗೆ ಸೇರೋ ಹಾಗಾಗಿ ಅಲ್ಲಿ ಕತ್ತಿ ಪ್ರಭಾವ ಜಾಸ್ತಿ ಇತ್ತು ಉಮೇಶ್ ಕತ್ತಿ ಬದುಕಿದ್ರೆ ಈ ಕ್ಷೇತ್ರ ಸತೀಶ್ ಜಾರಕಿಹೊಳಿಗೆ ಬಹಳಷ್ಟು ಕಷ್ಟ ಆಗಿರೋದು ಬೆವರ್ಸಬೇಕಾಗಿತ್ತು ಉಮೇಶ್ ಕತ್ತಿ ಅವ್ರ ಅಕಾಲಿಕ ನಿಧನ ಸತೀಶ್ ಜಾರಕಿಹೊಳಿ ಸ್ವಲ್ಪ ಸೊ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಸಹೀತ್ ಜಾರಕಿಹೊಳಿ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದಿಂದ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ಫೈನಲ್ ಆದ್ಮೇಲೆ ನೋಡ್ಬೇಕು ಕಷ್ಟ ಆಗ್ಬೋದೇನಾ ಇಲ್ಲಿ ಇವ್ರ ಬ್ರದರ್ ಬಾಲ್ಚಂದ್ರ ಜಾರಕಿಹೊಳಿ ರಮೇಶ್ ಗೆ ಕಂಪೇರ್ ಮಾಡಿದ್ರೆ ಸತೀಶ್ ಈ ಮೂವರಿಗೆ ಕಂಪೇರ್ ಮಾಡಿದ್ರೆ ಬಾಲ್ಚಂದ್ರ ಮತ್ತೆ ರಮೇಶ್ ಬಿಜೆಪಿ ಇದಾರೆ ಈ ಮೂವರು ಬ್ರದರ್ಸ್ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಬೆವರಬೇಕಾದ್ರೆ ಸತೀಶ್ ಜಾರಕಿಹೊಳಿ ಬಾಲ್ ಚಂದ್ರ ಆರಾಮಾಗಿ ಗೆಲ್ತಾರೆ ರಮೇಶ್ ಆರಾಮಾಗಿ ಗೆಲ್ತಾರೆ ಸತೀಶ್ ಒಂದ್ ಸ್ವಲ್ಪ ಸರ್ಕಸ್ ಮಾಡ್ಬೇಕು ಜಾಸ್ತಿ ಸ್ವಲ್ಪ ಇನ್ನು ಮುಂದಿನ ಕ್ಷೇತ್ರ ಬೆಳಗಾವಿ ಉತ್ತರ ಕ್ಷೇತ್ರ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅನಿಲ್ ಬನ್ಕೆ ಅಲ್ಲಿ ಎಂ ಎಲ್ ಎ ಅವ್ರಿಗೆ ಕಿರಣ್ ಜಾಧವ್ ಡಾಕ್ಟರ್ ರವಿ ರೇಮಠ್ ಅಂತೆಲ್ಲ ಬೇರೆಯವ್ರೆಂಟ್ಸ್ ಇದ್ದಾರೆ ಬಟ್ ಸಿಟಿಂಗ್ ಎಂ ಎಲ್ ಎ ದೊಡ್ಡ ಮಟ್ಟಿಗೆ ವಿರೋಧವನ್ನ ಕಟ್ಕೊಂಡಿಲ್ಲ ಮನುಷ್ಯ ಮಾಡ್ತಾ ಇದ್ದಾರೆ ಅಂಡ್ ಇಂದ ಫಿರೋಜ್ ಶೇಟ್ ರಾಜು ಸೇಠ್ ಇವರಿಬ್ರು ಬ್ರದರ್ಸ್ ಬಟ್ ರಾಜು ಸೇಠ್ ಪರವಾದಂತ ಒಂದು ಲಾಭಿ ಒಂದಷ್ಟು ನಡಿ ಮಾಡ್ತಾ ಇದ್ದಾರೆ ವಿನಯ್ ನವಲ್ಗಟ್ಟಿ ಅಶ್ವನ್ ಬಾವಿ ಕಟ್ಟೆ ಅಜೀಮ್ ಪಟ್ಟೆಗಾರ್ ಕಾರ್ಪೊರೇಟರ್ ಇವರೆಲ್ಲರೂ ಕೂಡ ಇದ್ದಾರೆ ಒಂಬತ್ತು ಮಂದಿ ಇಲ್ಲೇನು ಅಂದ್ರೆ ಲಿಂಗಾಯತರಿಗೆ ಟಿಕೆಟ್ ಅನ್ನೋ ಲಾಬಿ ಕೂಡ ನಡೀತಾ ಇದೆ ಇಲ್ಲಿ ಮುಸ್ಲಿಮರು ಲಿಂಗಾಯತ ಮರಾಠ ಮತಗಳಿದೆ ಬಟ್ ಎಂ ಐ ಎಂ ಲತೀಫ್ ಕಾರ್ ಟೆಸ್ಟ್ ಮಾಡ್ತಾರೆ ಎರಡನೇದು ಕಳೆದ ಬಾರಿ ಬಿಜೆಪಿ ಗೆಲ್ಲ ಅಂತ ಯಾರು ಅಂತ ಅನ್ಕೊಂಡಿರಲಿಲ್ಲ ಅನಿಲ್ ಬನ್ಕೆ ಗೆದ್ರು ಒಂದ್ಸರ್ ಗೆದ್ ಮೇಲೆ ಒಂದಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ ಏನು ಏನಂದ್ರೆ ಒಂದ್ಸರ್ ಗೆದ್ದ ಮೇಲೆ ಒಂದ್ ಸ್ವಲ್ಪ ಬುಧವಾಂತ್ರು ಕ್ಷೇತ್ರವನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ ಆ ಟೈಪ್ ಅಲ್ಲಿ ಅನಿಲ್ ಬನ್ಕೆ ಕ್ಷೇತ್ರವನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ ಅಂಡ್ ಕಾಂಗ್ರೆಸ್ ಅಲ್ಲಿನ ಗೊಂದಲ ಗಲಾಟೆ ಗದ್ದಲ ಇದೆ ಸ್ವಲ್ಪ ಕಾಂಗ್ರೆಸ್ಗೆ ಈಚೆ ವ್ಯತ್ಯಾಸ ಇದೆ ಬಟ್ ಈ ಕ್ಷೇತ್ರ ಕಡೆ ಡೋಲಾಯ ಡೋಲಾಯಮಾನ ಸನ್ನಿವೇಶ ಇವರೇ ನಾನೇ ಗೆದ್ದೆ ಅಂತ ಅನಿಲ್ ಬೆಂಕೆ ಮೀಸತಿರುವಂಗಿಲ್ಲ ಹ್ಮ್ ಏನ್ ಬೇಕಾದ್ರೂ ಸದ್ಯತೆ ಆಗಬಹುದು ಬಟ್ ಸತೀಶ್ ಜಾರಕಿಹೊಳಿ ಒಂದ್ ಸ್ವಲ್ಪ ಫಿರೋಜ್ ಶೇಟ್ ಗೆ ವ್ಯತ್ಯಾಸಗಳಿದೆ ಅವರ ನಡುವೆ ನೋಡಬೇಕೇನಾಗುತ್ತೆ ಅಂತ ಬಟ್ ಸದ್ಯಕ್ಕೆ ಬೆಳಗಾವಿ ಉತ್ತರದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿ ಮನೆಯ ಕಾಯ್ದುಕೊಂಡಿದೆ ಟಿಕೆಟ್ ಘೋಷಣೆ ಆದ್ಮೇಲೆ ವ್ಯತ್ಯಾಸ ಆಗಬಹುದು ಏನಾಗುತ್ತೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಬಹುದು ನೋ ಡೌಟ್ ನೋ ಡೌಟ್ ಬಟ್ ಬಿಜೆಪಿ ಕಳೆದ ಬಾರಿಗಿಂತ ಪ್ರಬಲವಾಗಿ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇಲ್ಲಿ ಹಾಲಿ ಬಿಜೆಪಿಯ ಅಜಯ್ ಪಾಟೀಲ್ ಅಭಯ್ ಪಾಟೀಲ್ ಅಭಯ್ ಪಾಟೀಲ್ ಸಾರಿ ಅಭಯ್ ಪಾಟೀಲ್ ಸೊ ಇವರು ಸಿಟಿಂಗ್ ಎಂ ಎಲ್ ಎ ಸೊ ಬಿಜೆಪಿ ಇಂದ ಅವ್ರಿಗೆ ಟಿಕೆಟ್ ಆಗುತ್ತೆ ಬಹುತೇಕ ಅದ್ಯಾವ್ದು ಡೌಟ್ ಇಲ್ಲ ಸೊ ಇನ್ನು ಕಾಂಗ್ರೆಸ್ ಇಂದ ಯಾರ ಟಿಕೆಟ್ ಅನ್ನೋ ಒಂದು ಪ್ರಶ್ನೆ ರಮೇಶ್ ಕೋರಲ್ ಸೊ ಇವರು ಟಿಕೆಟ್ ಸಿಗಬಹುದು ಇವರಿಗೆ ಅನ್ನೋ ಲೆಕ್ಕಾಚಾರ ಇದೆ ಸೊ ಅಲ್ಲಿ ನೇಕಾರರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಸ್ವಲ್ಪ ಮತವನ್ನು ಪಡೆಯುವಂಥ ತಂತ್ರ ಈಗ ಈ ಥರ ಏನಾದರೆ ಎಮ್ ಎಸ್ ಸ್ವಲ್ಪ ವೈ ಮತ ಡಿವೈಡ್ ಆಗಿ ಎಮ್ ಎಸ್ಗೆ ಪಾಸಿಟಿವ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಹಾಗಾಗಿನೇ ರಮಾಕಾಂತ್ ಕೊಂಡೂಸ್ಕರ್ ಮರಾಠ ಅಂದರೆ ಎಮ್ ಎಸ್ನ ಅಭ್ಯರ್ಥಿ ಆಗ್ತಾಯಿದ್ದಾರೆ ಅಲ್ಲಿ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ವರ್ಸಸ್ ಎಮ್ ಎಸ್ ತ್ರಿಕೋನ ಸ್ಪರ್ಧೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಇಲ್ಲಿ ಅಭಯ್ ಪಾಟೀಲ್ ಜೊತೆಗೆ ಎಂಇಸ್ ನ ರಮಾಕಾಂತ್ ಪೈಪೋಟಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ತ್ರಿಕೋನ ಸ್ಪರ್ಧೆಯಲ್ಲಿ ಈ ಕ್ಷೇತ್ರ ವರ್ಸಸ್ ಸಂಭಾಜಿ ಪಾಟೀಲ್ ಎಂಇಎಸ್ ಇಲ್ಲಿ ಹ್ಮ್ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ ರಮೇಶ್ ಕೋರಲ್ ನೆಪ ಮಾತ್ರ ಕಾಂಗ್ರೆಸ್ ಕಾಂಗ್ರೆಸ್ ನೆಪ ಮಾತ್ರ ಕಾಂಗ್ರೆಸ್ ನೇಕಾರತಗಳನ್ನ ಸೆಳೆದಿದೆ ಎಂಬತ್ ಪರ್ಸೆಂಟ್ ರಮಾಕಾಂತ್ ಕೊಂಡೋಸ್ಕರ್ ಒಂದ್ ಒಳ್ಳೆ ಹೆಸರು ಮಾಡಿದ್ದಾರೆ ನಿಮ್ಮಲ್ಲಿ ಇಲ್ಲಾರು ಕನ್ನಡ ಹೋರಾಟಗಾರರು ನಿಂತ್ಕೊಂಡು ಇವ್ನ ಯಾರು ಮರಾಠಿ ಸಪೋರ್ಟ್ ಮಾಡ್ತಾನೆ ಅಂತ ಬೈಕ್ ಮಾಡಿ ಸರ್ ರಾಜಕಾರಣದ ಅನಲೈಸ್ ಅಷ್ಟೇ ನೀವು ಹಂಗೆ ಹೇಳೋದಾದ್ರೆ ಇಲ್ಲಿ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನು ಕನ್ನಡ ಬರ್ದಿರೋ ನಮ್ಮ ಜಾರ್ಜು ಇವರೆಲ್ಲ ಹ್ಯಾರಿಸ್ ಇವರೆಲ್ಲಾ ಅವರ ಮೇಲೆ ನೀವು ಬೆಳಗಾವಿ ಬರಬೇಡಿ ಮರಾಠಿ ಅಂತ ನಮ್ಮ ಬೆಂಗಳೂರಲ್ಲಿರೋ ಎಷ್ಟೇ ಕ್ಷೇತ್ರದ ಬಗ್ಗೆ ಅಷ್ಟೇ ಕ್ಷೇತ್ರ ಅಷ್ಟೇ ನಾಟ್ ಮರಾಠಿ ಫೇವರ್ ಮಣ್ಣು ಮಸಿ ಅವೆಲ್ಲ ಏನಿಲ್ಲ ಏನಿಲ್ಲ ಬಟ್ ಈ ಕ್ಷೇತ್ರದಲ್ಲಿ ಎಂಬತ್ ಪರ್ಸೆಂಟ್ ಮರಾಠಿ ಮತದಾರ ಇದ್ದಾರೆ ಇಲ್ಲಿ ಎಸ್ ಗೆ ಅವಕಾಶ ಆಗಬಹುದು ರಮಾಕಾಂತ್ ಪಂಡುಸ್ಕರ್ ಏನಾದ್ರು ಪ್ರಬಲವಾಗಿ ನಿಂತ್ಕೊಂಡ್ರೆ ಮರಾಠಿ ಸಮುದಾಯ ಎಂಇಎಸ್ ಕೂಡ ರಿಸಲ್ಟ್ ಆಗಬಹುದು ಬಟ್ ಇನ್ನು ಆ ವೇವ್ ಕಾಣ್ತಿಲ್ಲ ಸೊ ಹಾಗಾಗಿ ಅಭಯ್ ಗೆ ಗೆಲುವಿನ ಅಭಯ ಇದೆ ಅಂತ ಹೇಳ್ಬಹುದು ಬೆಳಗಾವಿ ದಕ್ಷಿಣದಲ್ಲಿ ಬಿಜೆಪಿ ಸದ್ಯಕ್ಕೆ ಫೆಬ್ರವರಿ ಕರ್ನಾಟಕ ಕಾಯ್ದುಕೊಂಡಿದೆ ಈ ಕ್ಷೇತ್ರ ರಿಸಲ್ಟ್ ಆದ್ರೆ ಬಿಜೆಪಿ ಅಥವಾ ರಿಸಲ್ಟ್ ಬಂದಾಗ ಇನ್ನು ಮುಂದಿನ ಕ್ಷೇತ್ರ ವೀಕ್ಷಕರೇ ಮುಂದಿನ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಕ್ಕರ್ ಲಕ್ಷ್ಮಿ ಅಂತೆಲ್ಲ ಕರೀತಾರಲ್ಲ ಕ್ಷೇತ್ರದಲ್ಲೂ ಆಗ್ತಾ ಇದೆ ಕಾಂಗ್ರೆಸ್ ಇಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಮತ್ತೆ ಅವರು ಕಂಟೆಸ್ಟ್ ಮಾಡ್ತಾರೆ ಫಿಕ್ಸ್ ನೋ ಡೌಟ್ ಬಟ್ ಏನೋ ಅಲ್ಲಿ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಅಪೋಸಿಟ್ ಕೂಡ ಕಂಟೆಸ್ಟ್ ಮಾಡ್ತಾರೆ ಅಂತೇಳಿ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೋಲಿಸಲೇಬೇಕು ಇಲ್ಲಿ ಬಿಜೆಪಿ ಇಂದ ಯಾರೇ ಕ್ಯಾಂಡಿಡೇಟ್ ಆದ್ರೂ ಇದು ಲಕ್ಷ್ಮೀ ವರ್ಸಸ್ ರಮೇಶ್ ಜಾರಕಿಹೊಳಿ ಅಂತ ಕನ್ಸಿಡರ್ ಕ್ಯಾಂಡಿಡೇಟ್ ಆಗಲಿ ಬಟ್ ಅವ್ರ ನಾಗೇಶ್ ಗೆ ಕೊಡಿ ಅಂತ ಹೇಳ್ತಾವ್ರೆ ಕೊಟ್ರೆ ಅವ್ರ ನಮ್ಮ ಅವ್ರ ಕೊಡಿ ಅಂತ ಕೊಟ್ರು ನಾನು ಪಾರ್ಟಿ ಪರವಾಗಿ ಕೆಲಸ ಮಾಡ್ತೀನಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಗೋಕಾಕ್ ಜಾಸ್ತಿ ಓಡಾಡ್ತಿದ್ದು ಬೆಳಗಾವಿ ಗ್ರಾಮದಲ್ಲಿ ಸಂಜಯ್ ಪಾಟೀಲ್ ಇವ್ರೆಲ್ಲಾರು ಕಟ್ಕೊಂಡು ಬಟ್ ಬಿಜೆಪಿಯಿಂದ ಸಂಜಯ್ ಪಾಟೀಲ್ ರಂಜಯ್ ಜಾಧವ್ ದೀಪಾ ಕುರ್ಚಿ ನಾಗೇಶ್ ಮಂಡೋಳ್ಕರ್ ಮತ್ತೆ ಉಜ್ವಳ ಬಡವಣಾಚೆ ಇವರೆಲ್ಲರೂ ಕೂಡ ಇದಾರೆ ಇಲ್ಲಿ ಏನು ಅಂತಂದ್ರೆ ಆ ಒಂದು ಲಕ್ಷದ ಇಪ್ಪತ್ ಸಾವಿರ ಮರಾಠ ಮತಗಳೈತೆ ಇಪ್ಪತ್ತೈದು ಸಾವಿರ ಮತ ಲಿಂಗಾಯ್ತು ಮತ ಮರಾಠಿಗರ ಅಸ್ಮಿತೆ ಆರ್ ಎಸ್ ಚೌಗಲ್ ಕಂಟೆಸ್ಟ್ ಮಾಡ್ತಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸಬೇಕು ಅಂದ್ರೆ ಮರಾಠಿಗರ ಅಸ್ಮಿತೆ ಅಂತ ವಿಚಾರ ಇಟ್ಕೊಂಡು ಆ ಮಟ್ಟಿಗೆ ನಾವು ಸೆಟ್ ಮಾಡ್ಕೊಂಡ್ರೆ ಸಾಧ್ಯ ಆಗಬಹುದು ಅಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಮರಾಠಿಗರ ಬಿಟ್ಕೊಟ್ಟಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡದೆ ಮರಾಠಿ ಇಲ್ಲೆಲ್ಲ ಇಲ್ಲೆಲ್ಲಾ ಬೈಟು ಗೇಟು ನಮ್ ಮೀಡಿಯಾ ಬೆಂಗಳೂರ್ ಬಂದ್ರೆ ಅಲ್ಲ ಅವ್ರ ಬೆಳಗಾವಿ ಗ್ರಾಮೀಣದಾಗ ಮಾತಾಡದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮರಾಠಿ ಕನ್ನಡದಲ್ಲ ಸೊ ಹಾಗಾಗಿ ಅವರು ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಅನ್ಕೊಂಡು ಹಿಂಗ ಹೋಗ್ಬಿಡ್ತವ್ರಿ ಮರಾಠಿ ನ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಟ್ರಾಂಗ್ ಲಕ್ಷ್ಮಿ ಹೆಬ್ಬಾಳ್ಕರ್ ಗುರುಗಳು ಯಾರು ಡಿ ಕೆ ಶಿವಕುಮಾರ್ ಆದ್ರೆ ಅವ್ರ ಅಪೋಸಿಟ್ ಬಿಜೆಪಿಯಿಂದ ಯಾರ ಕ್ಯಾಂಡಿಡೇಟ್ ಆದ್ರೂ ಅವ್ರ ಗೆಲ್ಲಸಿ ಓಣೆಯನ್ನ ರಮೇಶ್ ಜಾರಕಿಹೊಳಿ ತಗೊಂಡಿದ್ದಾರೆ ಆಕೆ ಸೋಲ್ಸೇ ಸೋಲ್ಸ್ತೀನಿ ಯಾವ್ದೋ ಗುಡ್ಡದ ಹತ್ರ ಕಾರು ಯಾವ್ದೋ ವಿಸಿಟ್ ಮಾಡಕ್ ಹೋದಾಗ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಬ್ರದರ್ ಚಂದ್ರಾಜ್ ಹಟ್ಟಿ ಹೋಳಿ ಯಾರೋ ಬರ್ತಾರಲ್ಲ ಚಂದ್ರಾಜ್ ಅವರ ಬ್ರದರ್ ಎಮ್ ಎಲ್ ಸಿ ಎಮ್ ಎಲ್ ಸಿ ಅವ್ರ ಕಾರ್ ಇವ್ರ ಕಾರ್ ಅಪೋಸಿಟ್ ಬಹಳ ಒಂಥರ ಸಂಘರ್ಷದ ವಾತಾವರಣ ಬೆಳಗಾವಿಯಲ್ಲಿ ವೋಲ್ಟೇಜ್ ಕ್ಷೇತ್ರ ಅದು ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಗೆ ಪಾಠ ಕಲಿಸಲೇಬೇಕು ಅಂತ ನಿಂತ ರಮೇಶ್ ಜಾರಕಿಹೊಳಿ ಸೊ ಇಲ್ಲಿ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಕ್ಷಣಕ್ಕೆ ಕ್ಷಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾನೆ ಆದರೆ ಸಿಡಿ ಪ್ರಕರಣ ಏನಾದ್ರು ಸಿಬಿಐ ತನಿಖೆಗೆ ಒಳಪಟ್ಟರೆ ಬೇರೆ ಬೇರೆ ತರ ಆಗ್ಬಹುದು ಇಲ್ಲಿ ಒಳಪಟ್ಟರೆ ಒಳಪಟ್ರೆ ಮಾತ್ರ ಅದರ ಹೊರತಾಗಿ ಬೇರೆನೇನಿಲ್ಲ ಯಾಕೆಂದ್ರೆ ಈಗ ಈ ವಿಚಾರದಲ್ಲಿ ನಾನು ಆಗ್ಲೇ ಬೆತ್ತಲಾಗಿದ್ದೀನಿ ಆಗಿದಿನಿ. ಹ್ಮ್. ರಮೇಶ್ ಜಾರಾಕ್ಕೋಳಿ. ನನ್ನ 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 ಮರ್ಯಾದೆ ಮೂರ ಬಟ್ಟೆ ಆಗಿದೆ. ಆಗಿದೆ. ಇನ್ನು ಡಿ ಕೆ ಶು ಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರಿಬ್ಬರನ್ನ ಇವರ ಆಟಗಳನ್ನ ನಾನು ಆಚೆ ತರಬೇಕು ಇದ್ದಿರಬೇಕು. ತೋರಿಸ್ತೀನಿ ಅವರು ಏನು ಮಾಡಿದ್ದಾರೆ. ಅದೆ ಮಹಾನಾಯಕ. ಮಹಾನಾಯಕ ಡಿ ಕೆ ಶು ಕುಮಾರ್ ಹೆಸರು ಹೇಳೋರೆ. ಮಹಾನಾಯಕ ಅಂತ ಡಿ ಕೆ ಫ್ಯಾಕ್ಟರಿ ಎಲ್ಲ ಆಗಿದೆ. ಇವೆಲ್ಲ ಆದಾಗ ಏನಾಗುತ್ತೆ ಜನಗಳ ಭಾವನೆ ಅಂದ್ರೆ ಆತರ ಇದು ಈ ಟೈಪಾ ಅಂತ ಬಂದ್ಬಿಟ್ರೆ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಸ್ಟ್ರಾಂಗ್ ಸೇಫ್ ಆಗಿದ್ದಾರೆ ಏನಾಗುತ್ತೆ ಡೌಟ್ ಬೆಳಗಾವಿ ಗ್ರಾಮೀಣದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕಾನಾಪುರ ವಿಧಾನಸಭಾ ಕ್ಷೇತ್ರ ಸಿಟಿಂಗ್ ಎಂ ಎಲ್ ಎ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನವರು ಸೊ ಅವ್ರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ನಿಂದ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ನು ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕಾನಾಪುರದಲ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ ಕಾನಾಪುರದಲ್ಲಿ ನನಗೆ ಟಿಕೆಟ್ ಅಂತ ಬಟ್ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಅರವಿಂದ್ ಪಾಟೀಲು ವಿಠಲ್ ಹಲ್ಗೇಕರ್ ಸೊನಾಲಿ ಸರ್ನೋಬತ್ತು ಜೊತೆಗೆ ದಿಲೀಪ್ ಕುಮಾರ್ ಈ ನಾಲ್ಕು ಜನ ಮೈನ್ ಕಂಟೆಸ್ಟೆಂಟ್ ಅಂದರೆ ಆಕಾಂಕ್ಷಿಗಳು ಇನ್ನೂ ತುಂಬ ಜನ ಇದ್ದಾರೆ ಕಾನಾಪುರ ನನಗೆ ಟಿಕೆಟು ಅಂತ ಬಟ್ ಈ ನಾಲ್ಕು ಜನದಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ನಾಲ್ಕು ಜನ ಕ್ಷೇತ್ರದಲ್ಲಿದ್ದಾರೆ ಓಡಾಡ್ತಾ ಇದ್ದಾರೆ ಸ್ವಲ್ಪ ಮರಾಠಿ ಪ್ರಾಬಲ್ಯದ ಕ್ಷೇತ್ರ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಖಾನಾಪುರ ಅಲ್ಲಿ ಕನ್ನಡಕ್ಕಿಂತ ಹೆಚ್ಚಾಗಿ ಮರಾಠಿನೇ ಪ್ರಾಬಲ್ಯ ಹೆಚ್ಚು ಹಾಗಾಗಿ ಮರಾಠಿ ಮಠಗಳ ಮತಗಳೇ ತುಂಬ ನಿರ್ಣಾಯಕ ಆಗುತ್ತೆ ಅಂಜಲಿ ನಿಂಬಾಲ್ಕರ್ ಸದ್ಯ ಸಿಟಿಗ ಎಮ್ ಎಲ್ ಎ ಇನ್ನು ಜೆ ಡಿ ಎಸ್ ನಸೀರ್ ಭಗವಾನ್ ಇವ್ರಿಗೂ ಈಗಾಗಲೇ ಅವರೇ ಕಂಡಸ್ಟ್ ಮಾಡಿದ್ದಾರೆ ಬಿ ಜೆ ಜೆ ಡಿ ಎಸ್ನಿಂದ ಸೊ ಜೆ ಡಿ ಎಸ್ಗೆ ತುಂಬ ದೊಡ್ಡ ಮಟ್ಟದ ವೋಟರ್ಸ್ ಬ್ಯಾಂಕ್ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಕರ್ನಾಟಕ ಟಿ ವಿ ಫೆಬ್ರವರಿ ಸರ್ ನೋಡಿದಾಗ ನಾವು ಹಿಂದೆ ಜನ್ವರಿ ಮತ್ತು ಡಿಸೆಂಬರ್ನಲ್ಲಿ ಬಿ ಜೆ ಪಿ ಸ್ವಲ್ಪ ಮುನ್ನಡೆಯನ್ನು ಪಡ್ಕೊಂಡಿತ್ತು ಈಗ ಅಂಜಲಿ ನಿಂಬಾಳ್ಕರ್ ಕರ್ನಾ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಯಾಕಂದರೆ ಬಿ ಜೆ ಪಿಯಲ್ಲಿ ಇನ್ನೂ ಟಿಕೆಟ್ ಫೈನಲ್ ಆಗಬೇಕು ಯಾರಿಗೆ ಅಭ್ಯರ್ಥಿ ಸ್ವಲ್ಪ ಗೊಂದ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ದಿನೇ ದಿನೇ ಸೊ ಯಾರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಆಗ್ತಾ ಇಲ್ಲ ಸೊ ಹಾಗಾಗಿ ಖಾನಾಪುರ ಸದ್ಯಕ್ಕೆ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಅಂಜಲಿ ನಿಂಬಾಲ್ಕರ್ ಕಾಂಗ್ರೆಸ್ನ ಶಾಸಕಿ ಹಾಲಿ ಶಾಸಕಿ ಅವರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಸೊ ಖಾನಾಪುರ ಬಿ ಜೆ ಪಿಲಿ ಎಸ್ ಏನೋ ಅಂತಂದ್ರೆ ಇಲ್ಲಿ ಬಿಜೆಪಿ ಪಾರ್ಟಿ ಸ್ಟ್ರಾಂಗ್ ಇದೆ ಯಾಕಂದ್ರೆ ಅರವಿಂದ ಪಾಟೀಲ್ ಏನ್ ಎಂಎಸ್ ಇಂದ ಗೆದ್ರಲ್ಲ ಅವರು ಬಿಜೆಪಿ ಬಿಜೆಪಿ ವಿಠಲ್ ಹಲಗೇಕರ್ ಅವರು ಬಿಜೆಪಿ ಬಿಜೆಪಿ ಸ್ಟ್ರಾಂಗ್ ಇದೆ ದಿಲೀಪ್ ಕುಮಾರ್ ಈಗ ಹೈಕಮಾಂಡ್ ಮಟ್ಟದ ಭಾರಿ ಪ್ರಭಾವಿ ಪ್ರಭಾವಿ ಈಗ ಮಹಾರಾಷ್ಟ್ರ ಸಿಎಂ ಶಿಂದೆ ಆಗ್ಬಹುದು ಈ ಯಾರೇ ಲೆಕ್ಕಾಚಾರ ಬರಲಿ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಪ್ರಭಾವಿ ದಿಲೀಪ್ ಕುಮಾರ್ ಇವ್ರದೇನು ಅಂತಂದ್ರೆ ಪ್ರಭಾವಿ ಯಂಗ್ಸ್ಟರ್ ಇರೋ ಕಾರಣ ಅವಕಾಶ ಆಗತ್ತೆ ಅಂತ ಕಾಯ್ತಾ ಇದಾರೆ ಮೇಲ್ಮಟ್ಟದಿಂದ ಟಿಕೆಟ್ ತರಕ್ಕೆ ಬೇಕು ಎಲ್ಲ ಪ್ರಯತ್ನಗಳ ಮಾಡ್ತಾ ಇದ್ದಾರೆ ಎರಡನೇ ವಿಚಾರ ಏನೋ ಅಂಜಲಿ ನಿಂಬಾಳ್ಕರ್ ಬಿಜೆಪಿ ಟಿಕೆಟ್ ಫೈನಲ್ ಆಗೋ ನಿರಾಳ ನಿರಾಳ ಆಸ್ ಎ ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಬಿಜೆಪಿ ಸ್ಟ್ರಾಂಗ್ ಸೊ ಇಲ್ಲಿ ಈಗ ಇನ್ನು ಇವರು ಕಿತ್ತಾಟ ಇದೆಯಲ್ಲಾ ಜನ ಅಂದ್ರೆ ಟಿಕೆಟ್ ಆಕ್ಸ್ ಬಟ್ ಕ್ಷೇತ್ರದಲ್ಲಿ ಬಂಡವಾಳ ಹಾಕೊಂಡು ಜೋರ ಓಡಾಡ್ತಿರೋದು ದಿಲೀಪ್ ಕುಮಾರ್ ನೋಡ್ಬೇಕು ನಾಸೀರ್ ಭಗವಾನ್ ಕೂಡ ಒಳ್ಳೆ ಅವರು ಲೆಕ್ಕಾಚಾರ ಟ್ರೆಂಡ್ ಅಲ್ಲಿ ಇದ್ದಾರೆ ನಮ್ಗೆ ಸ್ವಲ್ಪ ವರ್ಕ್ಔಟ್ ಆಗತ್ತೆ ಬಟ್ ಸದ್ಯಕ್ಕೆ ಈ ಬಿಜೆಪಿಯ ಗೊಂದಲ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಸೊ ಈ ಹಿನ್ನೆಲೆ ಆ ಈ ಕ್ಷೇತ್ರ ಅಂದ್ರೆ ಇಲ್ಲಿ ಎಸ್ ಕೂಡ ಸ್ಟ್ರಾಂಗ್ ಇತ್ತು ಬಟ್ ಎಂಇ ಎಸ್ ನ ಮಾಜಿ ಶಾಸಕರು ಬಿಜೆಪಿ ಸೇರಿರುವ ಕಾರಣ ಬಿಜೆಪಿ ಫಲ ಜಾಸ್ತಿ ಆಗಿದೆ ಆದರೆ ಟಿಕೆಟ್ ಫೈನಲ್ ಆಗೋವರೆಗೂ ಕೂಡ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಅಂಜಲಿ ನಿಂಬಾಳ್ಕರ್ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಕಿತ್ತೂರು ಕಿತ್ತೂರಲ್ಲಿ ಬಿಜೆಪಿಯಿಂದ ಮಹಂತೇಶ್ ದೊಡ್ಡಗೌಡರು ಕಂಟೆಸ್ಟ್ ಮಾಡ್ತಾರೆ ಅಂಡ್ ಕಾಂಗ್ರೆಸ್ ಇಂದ ಬಾಬಾ ಸಾಹೇಬ್ ಪಾಟೀಲ್ ಡಿ ಬಿ ನಾಮದಾರ್ ಬಾಬಾ ಸಾಹೇಬ್ ಪಾಟೀಲ್ ಡಿ ಕೆ ಶಿ ಕಡೆಯಿಂದ ಡಿ ಬಿ ನಾಮದಾರ್ ಸೋನಿಯಾ ಡೈರೆಕ್ಟ್ ಆಗಿ ಡಿ ಕೆ ಸಿದ್ದರಾಮಯ್ಯಕ್ಕೆ ಮೇಡಂ ಕಡೆ ಅಂತ ಇದೆ ಇಬ್ರಲ್ಲಿ ಯಾರ್ಗೆ ಸಿಕ್ಕಿದ್ರು ಕೂಡ ಕಿತ್ತಾಟ ಒದ್ದಾಟಗಳಿದೆ ಅಂತ ಹೇಳ್ತಾರೆ ಏನೇ ಆದ್ರೂ ಅದನ್ನ ಮ್ಯಾನೇಜ್ ಮಾಡಿ ಕೆಪಾಸಿಟಿ ಲೀಡರ್ಸ್ ಇದೆ ಸೊ ಇಲ್ಲಿ ಕಾಂಗ್ರೆಸ್ ಅಸ್ ಎ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇ ಅಲ್ಲಿ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬೈಲ್ವಂಗಲ ವಿಧಾನಸಭಾ ಕ್ಷೇತ್ರ ಭುವಂತೇಶ್ ಕೌಶಲಗಿ ಮಹಾಂತೇಶ್ ಕೌಜಲಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಶಾಸಕರು ಸೊ ಕಾಂಗ್ರೆಸ್ ಇಂದ ಅವ್ರಿಗೆ ಟಿಕೆಟ್ ಫೈನಲ್ ಆಗ್ಬೋದು ಸಿಟಿಂಗ್ ಎಂ ಎಲ್ ಎರೋದ್ರಿಂದ ಮಹಾಂತೇಶ್ ಕೌಜಲ್ಗೆ ಕಾಂಗ್ರೆಸ್ನ ಹಾಲಿ ಎಂ ಎಲ್ ಎ ಇನ್ನು ಬಿಜೆಪಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಒಂದ್ ರೀತಿ ಗೊಂದಲ ಅಂತ ಕಾಣಿಸ್ತಾ ಇದೆ ಸೊ ಜಗದೀಶ್ ಮೆಟಲ್ ಓಕೆ ಅಂಡ್ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಇವರಿಬ್ರು ನಡುವೆ ಟಿಕೆಟ್ ಫೈಟ್ ಇದೆ ಕಳೆದ ಬಾರಿ ಏನು ಈ ಹಿಂದೆ ಜಗದೀಶ್ ಮೆಟಿಗುಡ್ಡ ಎರಡ್ ಸಾವಿರದ ಎಂಟರ ಬಿಜೆಪಿಯಿಂದ ಗೆಲುವನ್ನ ಸಾಧಿಸಿದ್ರು ವಿಶ್ವನಾಥ್ ಪಾಟೀಲ್ ಕೆಜೆಪಿಯಿಂದ ಗೆದ್ದಿದ್ರು ಹದಿಮೂರಲ್ಲಿ ಸೊ ಅವರಿ ಪ್ರಭಾವಿಗಳು ಜಗದೀಶ್ ಮೇಟೆಗು ಕಳೆದ ಬಾರಿ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿ ಒಳ್ಳೆ ಓಟ್ ತಗೊಂಡು ಬಿಜೆಪಿ ನಿಂತ ವಿಶ್ವನಾಥ್ ಪಟೀಲ್ ಸೋತರು ಬಟ್ ಜಗದೀಶ್ ಮೇಟ ಗುಡ್ಡಾಗೆ ಕೊಟ್ಟರೆ ಬಿಜೆಪಿ ಒಂದಾದ್ರೆ ರಿಸಲ್ಟ್ ಆಗುತ್ತೆ ಇನ್ನು ಒಂದಾಗಿಲ್ವಲ್ಲ ಜೆಡಿಎಸ್ ಶಂಕರ್ ಮಾಡ್ಲಿ ಮಾಡ್ಲಾಕರ್ಲಿಕ್ಕೆ ಬಿಜೆಪಿ ಕಿತ್ತಾಟ ಇದೆಯಲ್ಲ ಅಷ್ಟೇ ಜಗದೀಶ್ ಗುಡ್ಡ ಮತ್ತೆ ವಿಶ್ವನಾಥ್ ಪಟೇಲ್ ನಡುವೆ ಕಿತ್ತಾಟ ಸ್ವಲ್ಪ ಬಟ್ ಚುನಾವಣೆ ಘೋಷಣೆ ಆದ್ಮೇಲೆ ಟಿಕೆಟ್ ಅನೌನ್ಸ್ ಆದ್ಮೇಲೆ ಟ್ರೆಂಡ್ ಬದಲಾಗಬಹುದು ಸದ್ಯಕ್ಕೆ ಕಾಂಗ್ರೆಸ್ ಇಲ್ಲಿ ಮಾಂತೇಶ್ ಕೌಜಲಿಗರು ಮುನ್ನಡಿನ ಬೈಲಹೊಂಗಲದಲ್ಲಿ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಸವದತ್ತಿ ಯಲಮ ಕ್ಷೇತ್ರ ಇಲ್ಲಿ ಆನಂದ್ ಅವರು ಶಾಸಕರಿದ್ದರು ಇಲ್ಲ ಈಗ ಅಲ್ಲಿ ಅವರ ಪತ್ನಿ ರತ್ನ ಆನಂದ್ ಮಾಮನಿ ವಿರೂಪಾಕ್ಷ ಮಾಮನಿ ರುದ್ರನಾಥ ಚಂದರ್ಗಿ ಮೇಲರ್ಗಿ ಮೆಲರ್ಗಿ ಅವರ ಇದೆ ಮೇಲ್ಗಿರಿ ಇವ್ರದೆಲ್ಲ ಬಟ್ ಕಾಂಗ್ರೆಸ್ನಿಂದ ವಿಶ್ವಾಸ ವೈದ್ಯ ಸೌರಭ್ ಚೋಪ್ರಾ ಪಂಚನಗೌಡ ದ್ಯಾಮನವರು ಇವ್ರದೆಲ್ಲದೂ ಕೂಡ ಇದೆ ಕಾಂಗ್ರೆಸ್ ಕೆತ್ತಾಟದಿಂದ ಬಿಜೆಪಿ ಗೆಲ್ತಾ ಇತ್ತಿಲ್ಲಿ ಸೊ ಇಲ್ಲಿ ಬಿ ಈ ಸಾರಿ ಆನಂದ್ ಅವರು ಇಲ್ಲದ ಕಾರಣ ಜೊತೆಗೆ ಕಾಂಗ್ರೆಸ್ ಪ್ರಭಾವಿಗಳು ವಿಶ್ವಾಸ ವೈದ್ಯ ಆಗ್ಬಹುದು ಅಹ್ ಅದೇನು ನೋಡ್ಬೇಕು ಕಡೆಗಳಿಗೆ ಬಟ್ ಸೌದತಿ ಲಮ್ಮಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರ ಗೆಲ್ಸ್ಕೊಳ್ಳೇಬೇಕು ಅನ್ನೋದು ಈ ವಿಶ್ವಾಸ ವೈದ್ಯ ಮತ್ತೆ ಸೌರಭ್ ಒಬ್ಬರು ಟಿಕೆಟ್ ಆಗಬಹುದು ಇಬ್ರು ಸ್ಟ್ರಾಂಗ್ ಇದಾರೆ ಸ್ಟ್ರಾಂಗ್ ಆಗಲ್ಲ ಯಾರು ಅನ್ನೋ ಚರ್ಚೆ ಆಗ್ತದೆ ಯಾರು ಕೊಟ್ಟು ಮಾಡ್ತಾರೆ ಮಾಡ್ತಾರೆ ಅಂತಿದೆಯಲ್ಲ ಬಟ್ ಸವದತಿ ಲಲ್ಲಮ್ಮವನ್ನ ಕಾಂಗ್ರೆಸ್ ಕ್ಷೇತ್ರವನ್ನ ಗೆಲ್ಸ್ಕೋಬೇಕು ಅನ್ನೋದು ಸಚಿನ್ ಜಾರಕಿಹೊಳಿ ಶಬ್ದ ಜೊತೆಗೆ ಇಲ್ಲಿ ಇಬ್ಬರು ಕೂಡ ಕಾಂಗ್ರೆಸ್ ಪ್ರಭಾವಿಗಳಿದ್ದಾರೆ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬೆಳಗಾವಿಯ ಕೊನೆ ಕ್ಷೇತ್ರ ರಾಮದುರ್ಗ ರಾಮದುರ್ಗದಲ್ಲಿ ಬಿ ಜೆ ಪಿಯಿಂದ ಮಹದೇವಪ್ಪ ಯಾದವಾಡ ಸೊ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಬಟ್ ಇನ್ನೂ ಒಂದು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿ ಜೆ ಪಿಯಿಂದ ರಮೇಶ್ ದೇಶಪಾಂಡೆ ಸೊ ಇವರು ಕೂಡ ಸಂಘಟನಾ ಚಿತ್ರರು ಅನ್ನೋ ಒಂದು ಒಂದು ರೀತಿ ಥರ ಓಡಾಡ್ತಿದ್ದಾರೆ ಹೆಸರು ಇದೆ ಅಲ್ಲಿ ರಮೇಶ್ ದೇಶಪಾಂಡೆ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಿಂದ ಇನ್ನು ಪಿ ಎಫ್ ಪಾಟೀಲ್ ಯಡಿಯೂರಪ್ಪ ಅವರ ಆಪ್ತರು ಸೊ ಇವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎ ಬಿಜೆಪಿಯವರು ಇದ್ರು ಕೂಡ ಟಿಕೆಟ್ ಮೂರು ಜನಕ್ಕೆ ಫೈಟ್ ನಡೀತಾ ಇದೆ ಬಿಜೆಪಿಯಲ್ಲಿ ಒಂದು ರೀತಿ ಸ್ವಲ್ಪ ಗೊಂದಲದ ಬಿ ಆಗ್ತಿದೆ ಬಿಜೆಪಿ ಟಿಕೆಟ್ ಯಾರಿಗೆ ರಾಯ ರಾಮದುರ್ಗದಲ್ಲಿ ಅಂತ ಇನ್ನು ಕಾಂಗ್ರೆಸ್ನಿಂದ ಮಾಜಿ ಎಮ್ ಎಲ್ ಎ ಅಶೋಕ್ ಪಟ್ಟನ್ ಬಹುತೇಕ ಟಿಕೆಟ್ ಫೈನಲ್ ಆಗಬಹುದು ಒಂದು ಲೆಕ್ಕಾಚಾರ ಇದೆ ಜೊತೆಗೆ ರಾಜೇಂದ್ರ ಪಾಟೇಲ್ ಕೂಡ ಟಿಕೆಟ್ ಕೇಳ್ತಿದ್ದಾರೆ ಬಟ್ ಅಶೋಕ್ ಪಟ್ಟಣಗೆ ಬಹುತೇಕ ಟಿಕೆಟ್ ಫೈನಲ್ ಆಗಬಹುದು ಕಾಂಗ್ರೆಸ್ನಿಂದ ಅಂತ ಸೊ ಬಿ ಜೆ ಪಿಯಲ್ಲಿ ಯಲ್ಲಿ ಆಗ್ತಿರ್ತಕ್ಕಂಥ ಟಿಕೆಟ್ ಫೈಟ್ ಅಲ್ಲಿ ಬಿಜೆಪಿ ಎಮ್ ಎಲ್ ಎ ಇದ್ರೂ ಕೂಡ ಬೇರೆ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇರೋದ್ರಿಂದ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಾಂಗ್ರೆಸ್ನ ಅಶೋಕ್ ಪಟ್ಟಣ್ಗೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಪ್ಲಸ್ ಆಗ್ತಾ ಇದೆ ಪಾಸಿಟಿವ್ ಆಗ್ತಾ ಇದೆ ಸೊ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ರಾಮದುರ್ಗ ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಸೊ ರಾಮದುರ್ಗದಲ್ಲಿ ಬಿಜೆಪಿ ಎಂ ಎಲ್ ಎ ಇದಾರೆ ಈಗಾಗ್ಲೇ ಮಾದೇವಪ್ಪ ಇದಾರೆ ಬಟ್ ಎರಡನೇದೇನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಹಣ ಅಶೋಕ್ ಪಟ್ಟಣ್ ಸಿಂಗಲ್ ಸಿಂಗಲ್ ಬಟ್ ಅಶೋಕ್ ಪಟ್ಟಣ ಯಾವಾಗಲೂ ಸಿದ್ದರಾಮಯ್ಯ ಸ್ವಲ್ಪ ದಿನ ಬಟ್ ಬೆನ್ಕಾಯ್ತಾರ ಯಾದವಾಡ ವಿರುದ್ಧ ಅಶೋಕ್ ಕಾಂಗ್ರೆಸ್ ಗೆ ಪ್ರಬಲ ಅಭ್ಯರ್ಥಿ ಅವರೇ ಕಂಟೆಸ್ಟ್ ಮಾಡ್ತಾರೆ ಡೌಟ್ ಕಾಂಗ್ರೆಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇಟ್ಕೊಂಡಿದ್ದಾರೆ ರಾಮದುರ್ಗದಲ್ಲಿ ನಾವು ಕಾನ್ಫಿಡೆಂಟ್ನ ಇಟ್ಕೊಂಡಿದ್ದಾರೆ ಜೊತೆಗೆ ಎರಡನೇ ವಿಚಾರ ಏನು ಅಂತಂದ್ರೆ ಬಿಜೆಪಿ ಆ ಒಂದು ಅವಕಾಶ ಕೊಟ್ಟಿದ್ರು ಬಟ್ ಅಶೋಕ್ ಪಟ್ಟಣಗೆ ಸೋಲ್ಸಿ ಅವ್ರಿಗೊಂದ್ ಸ್ವಲ್ಪ ತೋರ್ಸಿದ್ರು ಸೋಲಿನ ರುಚಿ ಜನ ಬಟ್ ಇಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಗೆಲುವು ಮತ್ತೆ ಸೋಲಿನ ಅಂತ ಹತ್ತು ಸಾವಿರ ಹದಿನೈದು ಸಾವಿರ ಇಂದೆ ಕಡಿಮೆ ಸದ್ಯಕ್ಕೆ ಕಾಂಗ್ರೆಸ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಬಟ್ ರಿಸಲ್ಟ್ ಹಿಂಗೆ ಆಗುತ್ತೆ ಅಂತ ಏನು ಗಟ್ಟಿಯಾಗಿ ಹೇಳಕ್ ಸಾಧ್ಯ ಇಲ್ಲ ಬಿಜೆಪಿಯವರು ಏನ್ ಬೇಕಾದ್ರೂ ಮ್ಯಾಜಿಕ್ ಮಾಡ್ತಾರೆ ಬಟ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂಬತ್ತು ಬಿಜೆಪಿ ಒಂಬತ್ತು ಸಮಬಲ ಸಮಬಲ ಸಾಧಿಸಿವೆ ಸೊ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ನಿಪಾಣಿ ಅಥಣಿ ಕಾಗವಾಡ ಕುಡಚಿ ಮತ್ತು ರಾಯಭಾಗ ಹುಕ್ಕೇರಿ ಅರ್ಬಾವಿ ಗೋಕಾಕು ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣದಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಚಿಕ್ಕೋಡಿ ಸದಲಗದಲ್ಲಿ ಅದರ ಜೊತೆ ಯಮಕನಮರಡಿ ಕ್ಷೇತ್ರ ಹಾಗೆಯೇ ಬೆಳಗಾವಿ ಗ್ರಾಮೀಣ ಖಾನಾಪುರ ಕಿತ್ತೂರು ಬೈಲಹೊಂಗಲ ಸೌದತ್ತಿಯಲಮ್ಮ ರಾಮದುರ್ಗದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಜಸ್ಟ್ ಮುನ್ನಡೆ ಅಷ್ಟೇ ನಾಟ್ ಗೆಲುವು ಮುನ್ನಡೆ ಬಟ್ ಈ ಕ್ಷೇತ್ರಗಳಲ್ಲಿ ಮತ್ತೊಂದು ಕುತೂಹಲ ಕೆಟ್ಟ ಕುತೂಹಲ ಅಲ್ಲ ನಿಪ್ಪಾಣಿ ರಿಸಲ್ಟ್ ಅದೇ ಆಗ್ಬಹುದು ಸದಲಗ ರಿಸಲ್ಟ್ ಅದೇ ಆಗ್ಬಹುದು ಅಸಣಿ ಕೂಡ ಅದೇ ಕಾಗವಾಡ ಕುಡಚಿ ಫೈಟ್ ರಾಯ್ಬಾಗ ಹುಕ್ಕೇರಿ ಜೊತೆಗೆ ಬೆಳಗಾವಿ ಉತ್ತರ ಇಲ್ಲೆಲ್ಲ ಒಂದಷ್ಟು ರಿಸಲ್ಟ್ ಚೇಂಜಸ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಯಾಕೆಂದ್ರೆ ಬೈಲಮೊಂಗಲೂ ಅಷ್ಟೇ ಬೇಕಾದ್ರೂ ಆಗ್ಬೋದು ಬಟ್ ಅರಬಾವಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಗೋಕಾಕ್ ನಲ್ಲಿ ರಮೇಶ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ನಿಪಾಣಿಯಲ್ಲಿ ನಿಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಇವರೆಲ್ಲರೂ ಫಿಕ್ಸ್ ಫಿಕ್ಸ್ ಮತ್ತೆ ಆಯ್ಕೆ ಆಗುವಂತ ಇವರವೇ ಮುಂದಿರ್ತವೆ ಅವರು ಸೋಲ್ತಾರೆ ಅಂದಾಗ ಹೇಳ್ತೀವಿ ಚಿಕ್ಕಪ್ಪ ದೊಡ್ಡಪ್ಪ ಏನಲ್ಲ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂಬತ್ತರಲ್ಲಿ ಬಿಜೆಪಿ ಒಂಬತ್ತರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ